ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆ್ಯಸ್ಟೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಡ ವಿಶೇಷವಾಗಿ ಶನಿ ಮಹಾರಾಜ ರಾಶಿಯನ್ನು ಬದಲಾವಣೆ ಮಾಡ್ತಾ ಇದ್ದೇನೆ ಸೊ ಅದರ ಬಗ್ಗೆ ಮಾತಾಡಿದೆ ಇವತ್ತು ಕೂಡ ಅದರ ಬಗ್ಗೆ ಮಾತಾಡ್ತೇನೆ ಬಾಕಿ ರಹಸ್ಯಗಳ ಬಗ್ಗೆ ಕೂಡ ಖಂಡಿತ ನಿಮ್ಮ ಜೊತೆ ಹಂಚಿಕೊಳ್ತೇನೆ ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ ಒಂದು ಪುಟ್ಟ ಸೂಚನೆ ನಿಮಗೋಸ್ಕರ ಆರಾಧ್ಯ ಅಷ್ಟೊ ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವಂಥದ್ದು ಆಗಿರುತ್ತದೆ ಆದ್ದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವನು ಇರೋದೇ ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ಓಕೆ ಸೊ ಇವತ್ತಿನ ಕಾರ್ಯಕ್ರಮನ ಪ್ರಾರಂಭ ವಿಶೇಷವಾಗಿ ಶನಿಮಹಾರಾಜ ಕುಂಭ ಕುಂಭರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಅಥವಾ ಮಕರ ಲಗ್ನದ ಮಕರ ಲಗ್ನ ಮಕರ ರಾಶಿ ಅವರಿಗೆ ಏನೆಲ್ಲ ಘಟನೆಗಳು ಘಟಿಸ್ಬೋದು ಅಥವಾ ಏನಾಗ್ಬೋದು ಒಳ್ಳೆಯದು ಕೆಟ್ಟ ಅಥವಾ ಅದರ ಬಗ್ಗೆ ಹೇಳಿದ್ದೇನೆ ವಿವರ ವಿವರವಾಗಿ ಸಾಧಾರಣ ಮಟ್ಟಿಗೆ ಇವತ್ತು ಕುಂಭರಾಶಿ ಕುಂಭಲಗ್ನ ಕುಂಭರಾಶಿಯವ್ರಿಗೆ ಈಗ ಸಾಡೆ ಸಾತಿಯ ಎರಡನೇ ಹಂತ ನಡೀತಾ ಉಂಟು ಓಕೆನಾ ಸಾಡೆ ಸಾತಿ ಎರಡನೇ ಹಂತ ಜನವರಿಂದ ಅಂದರೆ ಈಗಲೇ ಅದರ ಒಂದು ಎಫೆಕ್ಟ್ ಸ್ಟಾರ್ಟ್ ಆಗಿದೆ ಸಾಡೆ ಸಾತಿ ಎರಡನೇ ಹಂತ ಪರವಾಗಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನೊಂದು ಮನುಷ್ಯನನ್ನಾಗಿ ರೂಪಿಸಲಿಕ್ಕೆ ಬೇಕಾಗಿ ಆ ಸಾಡೆ ಸಾತಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಆ ಸಾತಿಯಲ್ಲಿ ನೀವು ಬಹಳಷ್ಟು ಅಬ್ಸ್ಟಕಲ್ಸನ್ನು ಅಲ್ವಾ ತುಂಬಾ ಏರಿಳಿತಗಳನ್ನು ಅನುಭವಿಸ್ತೀರ ಆದರೂ ಕೂಡ ನೀವೊಬ್ಬ ಉತ್ತಮ ವ್ಯಕ್ತಿಯಾಗಿ ಹೊರಹೊಮ್ಮ್ತೀರಿ ಅಂತ ಸಂದೇಶ ಅದು ಪರವಾಗಿಲ್ಲ ಓಕೆನಾ ಇದು ಇನ್ನು ಸದ್ಯದಲ್ಲಿ ಏನು ನಮಗೆ ವಿಧಾನಸಭೆ ಚುನಾವಣೆ ಅಲ್ವಾ ಬರ್ತಾ ಉಂಟು ರಾಜ್ಯದಲ್ಲಿ ತೊ ವಿಧಾನಸಭೆ ಚುನಾವಣೆಯಲ್ಲಿ ಯಾರಿಗೆ ಬಹಳ ಫೇವರೇಬಲ್ ಆಗುತ್ತೆ ಯಾರು ಬಹಳ ಫೇವರೇಬಲ್ ಆಗಿ ಬರ್ತಾರೆ ಯಾರಿಗೆ ಫೇವರೇಬಲ್ ಆಗಬಹುದು ಅದರ ಬಗ್ಗೆ ಒಂದೆರಡು ಮಾತುಗಳನ್ನು ನಿಮ್ಮ ಮುಂದೆ ನೆಕ್ಸ್ಟ್ ಬ್ಯಾ ನಮ್ಮ ಪ್ರೋಗ್ರಾಮ್ ಆದ ಸಾರಿ ಆದ ನಂತರ ಕೊನೆಯ ಹಂತದಲ್ಲಿ ರೈಟ್ ಭಾಳ ಇಂಟ್ರೆಸ್ಟಿಂಗ್ ನನಗೇನು ಬಂದಿದೆ ಅಲ್ವಾ ಏಹ ಏನು ಸರ್ಕಾರ ಯಾರು ರಚನೆ ಮಾಡ್ಬೋದು ಯಾರಿಗೆ ಬಹುಮತ ಬರ್ಬೋದು ಯಾ ಬರುತ್ತೆ ಆ ಬರೋಲ್ಲ ಏನಾಗುತ್ತೆ ಏನಾಗಲ್ಲ ತೊ ಅದರ ಬಗ್ಗೆ ಕಾಣಿತ ಮಾತಾಡೋದು ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬಿರಿ ರೈಟ್ ತಾನೇ ಓಕೆನಾ ತೊ ಇವತ್ತು ಮಾ ಈಗ ಮಾತ್ರ ನಾವು ಕುಂಭ ಲಗ್ನದ ಬಗ್ಗೆ ಮಾತಾಡೋಣ ಓಕೆ ರಾಶಿಯಲ್ಲಿ ಅಥವಾ ಲಗ್ನದಲ್ಲಿ ಶನಿ ಮಹಾರಾಜ ಲಗ್ನದಲ್ಲಿ ಇದ್ದಾನೆ ಆದರೆ ರಾಶಿ ಅಂದರೆ ರಾಶಿಯಲ್ಲಿ ಬಂದಿದ್ದಾನೆ ಶನಿ ಮಹಾರಾಜ ಒಳ್ಳೆಯ ಲಕ್ಷಣ ಅಲ್ಲ ಇಲ್ಲೇನಾಗುತ್ತೆ ಯಾವಾಗ ಶನ್ಯ ಮಹಾರಾಜ ಲಗ್ನದಲ್ಲಿ ಭ್ರಮಣ ಮಾಡ್ತಾನೆ ಆ ಮೂಮೆಂಟಲ್ಲಿ ಏನಾಗುತ್ತೆ ಅಲ್ಲೋ ಒಂದು ಕಡೆ ಸೂರ್ಯ ಮತ್ತು ಕುಜನಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಏನಾಯಿತು ಕುಂಭ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಅವರ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಕೆಲವು ಅಡೆತಡೆಗಳನ್ನು ಅವರು ಎದುರಿಸ್ಬೇಕಾದಂತಹ ಅನಿವಾರ್ಯತೆ ಬರ್ಬೋದು ಅದರ ಜೊತೆಗೆ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಂತೆ ಅಂದರೆ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಒಂದಷ್ಟು ಅಪ್ಸ್ಟಕಲ್ಸನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ಖಂಡಿತವಾಗಿಯೂ ಕುಂಭರಾಶಿ ಕುಂಭಲಗ್ನದವರಿಗೆ ಬರ್ಬೋದು ಬಹಳ ಜಾಗೃತರಾಗಿರಬೇಕು ಕಾರ್ಯಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ಅಚಾನಕಾಗಿ ನಿರ್ಣಯಗಳನ್ನು ತೆಗೆದುಕೊಳ್ಳೋದು ನನಗೆ ಬೇಡ ನಾನು ಬಿಡ್ತೇನೆ ಅದನ್ನ ನಾ ಹಾಗೆಲ್ಲ ಮಾಡುವ ಹಾಗಿಲ್ಲ ಬಹಳ ಪೇಷನ್ಸನ್ನು ಇಟ್ಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂಟು ಆನಂತರ ವೈವಾಹಿಕ ಜೀವನದಲ್ಲಿ ಕೂಡ ಹಾಗೇನೇ ಅಥವಾ ನಿಮ್ಮ ಪಾರ್ಟ್ನರ್ ಯಾರು ಅವರಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗ್ಬೋದು ಅಥವಾ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇರ್ತವೆ ಹೆಲ್ತ್ ರಿಲೇಟೆಡ್ ತೀರಾ ಜಾಸ್ತಿಯಾಗಿ ಬರುತ್ತೆ ಅದೇ ರೀತಿ ಯಾರಿಗಾದರೂ ಕೂಡ ಮದುವೆ ಆಗಬೇಕು ಕುಂಭರಾಶಿ ಕುಂಭಲಗ್ನದವರಿಗೆ ಅಂದಾಗ ನೀವು ಬಹಳಷ್ಟು ಯೋಚನೆ ಮಾಡಿ ಮದುವೆ ಜೀವನಕ್ಕೆ ಮುನ್ನಡಿ ಇಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳ್ತೇನೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು ರೈಟ್ ತಾನು ಇಲ್ಲಾಂದ್ರೆ ನಿಮ್ಮ ಕಾರ್ಯಕ್ಷೇತ್ರ ಮಧ್ಯೆ ಮದುವೆ ಜೀವನ ಎರಡು ಕೂಡ ವಿಶೇಷವಾಗಿ ಡಿಸ್ಟರ್ಬೆನ್ಸ್ಗೆ ಒಳಗಾಗುವ ಸಾಧ್ಯತೆಗಳು ತೀರಾ 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 ಜಾಸ್ತಿ ಬಹಳ ಪೇಷೆನ್ಸನ್ನು ಇಟ್ಟುಕೊಂಡು ಹೋಗಬೇಕು ಯಾವುದೇ ನಿರ್ಣಯಗಳನ್ನು ಕೈಗೊಳ್ಳಬೇಕಾದರೂ ಕೂಡ ಒಂದಷ್ಟು ಜನರ ಜೊತೆ ಚರ್ಚೆ ಮಾಡಬೇಕು ಮನೆಯಲ್ಲಿ ಚರ್ಚೆ ಮಾಡಬೇಕು ಆನಂತರ ನಿಮ್ಮ ಡಿಸಿಷನ್ ಮೇಕಿಂಗ್ ಮಾಡಬೇಕು ನೀವು ಅಲ್ಲಿವರೆಗೆ ಮಾಡಿದಾಗ ಏನಾಗುತ್ತೆ ಒಂದು ವೇಳೆ ಅರ್ಜೆಂಟಾಗಿ ಮಾಡಿದ್ರೆ ಅದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲದು ನಿಮ್ಮ ತಂದೆ ಆರೋಗ್ಯದಲ್ಲಿ ವ್ಯತ್ಯಯಗಳು ಉಂಟಾಗ್ತವೆ ಅಂತ ಒಂದು ಮತ್ತೊಂದು ಇಂಡಿಕೇಶನ್ ತಂದೆ ತಂದೆ ಆರೋಗ್ಯ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗ್ಬೋದು ಅಂತ ಒಂದು ಇಂಡಿಕೇಷನ್ ಅದನ್ನು ನೋಡ್ಕೊಂಡು ನೋಡಿ ಲಗ್ನ ಅಥವಾ ರಾಶಿಯಲ್ಲಿ ಶನಿ ಮಹಾರಾಜ ಬಂದುಬಿಟ್ಟ ಮೂಲ ತ್ರಿಕೋಣ ರಾಶಿಯಲ್ಲಿದ್ದಾನೆ ರಾಶಿಯಲ್ಲಿದ್ದಾನೆ ಪರವಾಗಿಲ್ಲ ಬಟ್ ಲಗ್ನ ಅಂತ ಬಂದಾಗ ಏನಾಗುತ್ತೆ ಅದಕ್ಕೆ ಆ ಒಂದು ಲಗ್ನದ ಕಾರಕತ್ವ ಇರುವಂಥದ್ದು ಸೂರ್ಯನಿಗೆ ಆನಂತರ ಆಧಿಪತ್ಯ ಬಂದು ಕುಜನಿಗೆ ಇರುವಂಥದ್ದು ನ್ಯಾಚುರಲ್ ಆಗಿ ಸೊ ಆ ಎರಡೂ ಪ್ಲಾನೆಟ್ಸ್ ಕೂಡ ಶನಿಯಿಂದಾಗಿ ಡಿಸ್ಟರ್ಬೆನ್ಸನ್ನು ಪಡೀತಾರೆ ಅದಕ್ಕೋಸ್ಕರ ಏನಾಗುತ್ತೆ ಕುಜ ಬಂದು ಸಪ್ತಮಾಧಿಪತಿ ಆನಂತರ ಕುಜ ಕುಜ ಬಂದು ಸಾರಿ ಟೆಂತ್ ಲಾರ್ಡ್ ಆತ ಹತ್ತನೇ ಮನೆ ಅಧಿಪತಿ ಕರ್ಮ ಆನಂತರ ಸೂರ್ಯ ಬಂದು ಸೆವೆಂತ್ ಲಾರ್ಡ್ ಆತ ಅಂದರೆ ನಿಮ್ಮ ಮದುವೆ ಜೀವನಕ್ಕೆ ಸಹ ಹಾಗೆ ಅಲ್ಲಿ ಎರಡು ಕಡೆ ಕೂಡ ಡಿಸ್ಟರ್ಬೆನ್ಸನ್ನು ಆತ ಮಾಡಬಲ್ಲ ಅಂತ ಒಂದು ಇಂಡಿಕೇಶನ್ ಇದೆ ಸೊ ಇದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಮಾಡಬೇಕು ರೈಟ್ ತಾನೆ ಓಕೆನಾ ಆನಂತರ ನಿಮಗೆ ಏನು ಲಾಭ ಬರಬೇಕು ದೀರ್ಘಕಾಲೀನ ರೀತಿಯಲ್ಲಿ ಅದೇನೋ ಕೆಲಸ ಮಾಡಿದ್ದೀರ ಲಾಭನೇ ಕೊಟ್ಟಿಲ್ಲ ಲಾಭ ಬರಬೇಕಿಂದ ಅಂದಾಗ ಅದಕ್ಕೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಯಾಕಂದರೆ ಲಗ್ನದ ಶನಿ ತುಂಬ ಸುಲಭ ಅಲ್ಲ ಬಹಳಷ್ಟು ಮೇಂಟೈನ್ ಮಾಡಿ ಲಗ್ನದಲ್ಲಿ ಶನಿ ಬಂದಾಗ ರಾಶಿಯಲ್ಲಿ ಶನಿ ಬಂದಾಗ ಅಥವಾ ಲಗ್ನದಲ್ಲಿನೇ ಶನಿ ಬಂದಾಗ ವಿಶೇಷವಾಗಿ ಮರಣಕಾರಕ ಅಂತ ಕರಿತೀವಿ ಮರಣಕಾರಕ ಅಂದರೆ ಅವ್ನು ಕೆಲಸನೇ ಮಾಡೋಲ್ಲ ಅಂತ ಒಂದು ಇಂಡಿಕೇಷನ್ ಇರ್ತದೆ ಮತ್ತು ಶನಿ ನೀಚ ಫಲವನ್ನು ಕೊಡ್ತಾನೆ ಬಟ್ ಅಲ್ಲಿ ಕುಂಭರಾಶಿಯಲ್ಲಿದ್ದಾನೆ ಮೂಲತ್ರಿಕೊಂಡು ಪರವಾಗಿಲ್ಲ ಬಟ್ ಲಗ್ನದ ಒಂದು ಎಫೆಕ್ಟ್ ಕೂಡ ಇರುತ್ತಲ್ವಾ ಅದರ ಮುಖಾಂತರ ಇಂಥ ಕೆಲವು ಪರಿಸ್ಥಿತಿಗಳು ಉಂಟಾಗುವ ಸಾಧ್ಯತೆಗಳು ತೀರಾ 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 ಜಾಸ್ತಿ ಅಂತ ಹೇಳ್ತೇನೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಓಕೆನಾ ತುಂಬ ಚೆನ್ನಾಗಿರುತ್ತೆ ಓಕೆ ಇನ್ನೂ ಬರುವ ಎರಡೂವರೆ ವರ್ಷಗಳ ಕಾಲ ಅಲ್ಲವಾ ಎರಡೂವರೆ ವರ್ಷಗಳ ಕಾಲ ನಿಮಗೆ ಬಹಳ ಮೇಜರ್ ಆಗಿ ಕಾರ್ಯಕ್ಷೇತ್ರ ಮತ್ತೆ ನಿಮ್ಮ ಮದುವೆ ಜೀವನಕ್ಕೆ ಸಂಬಂಧಪಟ್ಟ ಒಂದಷ್ಟು ತೊಂದರೆಗಳನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಬರಬಹುದು ನಾನು ಹೇಳೋದಾದ್ರೆ ನಿಮಗೆ ಮೊದಲೇ ಹೇಳಿಕೊಟ್ಟಿದ್ದೇನೆ ಮಂತ್ರ ಗಾಯತ್ರಿ ಮಂತ್ರ ಮತ್ತು ಹನುಮಾನ್ ಚಾಲಿಸದ ಪಠನೆಯನ್ನು ನೀವು ಜೋರಾಗಿ ಮನೆಯಲ್ಲಿ ಮಾಡಿದಾಗ ಇದರಿಂದ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಒಂದಷ್ಟು ಅಪ್ಸ್ಟ್ರಗಲ್ಸ್ ಅನ್ನು ದೂರ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳಿದ್ರೆ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಯಾರು ಬೇಕಾದರೂ ಅದನ್ನು ಮಾಡಿ ನೋಡ್ಬೋದು ತುಂಬಾ ಒಳ್ಳೆ ರೀತಿಯ ರಿಸಲ್ಟ್ ಅನ್ನು ನೀವು ಪಡೆದೇ ಪಡಿತೀರ ರೈಟ್ ತಾನೆ ಓಕೆನಾ ಇನ್ನು ಏನಾಗುತ್ತೆ ಶನಿ ಮಹಾರಾಜನಿಗೆ ಸಂಬಂಧಪಟ್ಟ ಅದೇ ಪರಿಹಾರ ಮಾಡಬೇಕು ಅನ್ನೋ ಅಲ್ವಾ ನಾವು ಕೆಲವೊಮ್ಮೆ ಇದು ಈ ಪರಿಹಾರ ಅಂತ ಹೇಳಿದ್ವಿ ಇನ್ನೂ ಪರಿಹಾರ ಮಾಡಬೇಕು ನಾವೇನು ಮಾಡ್ತೇವೆ ಆಂಜನೇಯನ ಟೆಂಪಲ್ಗೆ ಹೋಗ್ತೇವೆ ಈಶ್ವರನ ಟೆಂಪಲ್ಗೆ ಹೋಗ್ತೇವೆ ತಪ್ಪಂತೂ ಖಂಡಿತ ಅಲ್ಲ ಬಟ್ ಅಲ್ಲಿ ಏನಾಗುತ್ತೆ ನೀವು ಹೋದಾಗ ಅಲ್ಲಿ ತುಂಬ ಜನಸಂದಣಿ ಇರ್ತದೆ ತುಂಬ ಜನ ಇರ್ತದೆ ಒಂಥರ ಆ ಪಾರ್ಟಿನ ಹಬ್ಬದ ವಾತಾವರಣದಲ್ಲಿ ಇರ್ತದೆ ಅಲ್ಲಿ ಹೋಗಿ ನೀವೇನು ಮಾಡ್ತೀರಾ ಒಂದು ಎಣ್ಣೆ ಹಾಕಿ ಬರುವಂಥದ್ದು ಅಲ್ವಾ ಪ್ರಾರ್ಥನೆ ಮಾಡಿ ಬರೋ ಇದ್ದೇ ಇರ್ತದೆ ಅದಕ್ಕಿಂತಲೂ ಹೆಚ್ಚಾಗಿ ನೀವೇನು ಮಾಡಬೇಕಾಗುತ್ತೆ ಎಲ್ಲಿಯಾದರೂ ಅಶ್ವತ್ಥದ ಮರ ಇರುತ್ತೆ ಅಶ್ವತ್ಥ ಮರ ಅದು ಕೂಡ ದೂರದಲ್ಲಿರುತ್ತೆ ಅಲ್ಲಿ ತುಂಬ ಜನ ಹೋಗುವುದಿಲ್ಲ ಯಾರು ಕೂಡ ಅಲ್ವಾ ಕಾಡಿನ ಮಧ್ಯೆ ಉಂಟು ಅಥವಾ ನಿಮ್ಮ ಮನೆಯಿಂದ ತುಂಬ ದೂರ ಉಂಟು ಅದಕ್ಕೆ ಯಾರು ಅಷ್ಟು ಸುಲಭದಲ್ಲಿ ಹೋಗಿ ಪೂಜೆ ಮಾಡ್ತಾ ಇಲ್ಲ ಅದು ತನ್ನಿಂದ ತಾನೇ ಉಂಟು ತೋ ಅಲ್ಲಿ ಹೋಗಿ ನೀವು ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಬಂದಾಗ ಶನಿಯಿಂದ ಬರತಕ್ಕಂತಹ ತೊಂದರೆಗಳು ಎರಡರಿಂದ ಮೂರು ವಾರದಲ್ಲೇ ಕಂಪ್ಲೀಟ್ ನಿವಾರಣೆ ಆಗ್ತವೆ ಶನಿವಾರ ದಿವಸ ಹೋಗಿ ನೀವು ಅದನ್ನು ಮಾಡಿ ಬರಬೇಕು ಅಂದರೆ ಸುನ್ಸಾನ್ ಜಾಗದಲ್ಲಿ ಅಂದರೆ ನಿಶ್ಶಬ್ದವಾಗಿರುವಂಥ ಜಾಗದಲ್ಲಿ ಅಲ್ಲಿ ಯಾರು ಹೋಗ್ತಾನೆ ಇಲ್ಲ ಅಲ್ಲಿ ಯಾರು ಕೂಡ ಅಂತ ಒಂದು ಪೂಜೆ ಪರಿಕ್ರಮಗಳಲ್ಲಿ ಮಾಡ್ತಾನೇ ಇಲ್ಲ ಬಟ್ ದೇವಸ್ಥಾನದಲ್ಲಿ ಮಾಡ್ತಾರೆ ಅಲ್ಲಿ ಹಬ್ಬದ ವಾತಾವರಣ ಇದೆ ಹಬ್ಬದ ವಾತಾವರಣ ಅಲ್ಲ ಶನಿ ಮಹಾರಾಜ ಅಂದರೆ ಶನಿ ಮಹಾರಾಜ ಅಂದರೆ ಅಲ್ಲಿ ಯಾರು ಇರುತ್ತೆ ಸೈಲೆಂಟ್ ಆಗಿರುವಂಥದ್ದು ಶನಿ ಮಹಾರಾಜ ಸೈಲೆಂಟ್ ಆಗಿರುವಂಥದ್ದು ಹಾಗಾದ್ರೆ ಸೈಲೆಂಟ್ ಆಗಿರುವ ಜಾಗದಲ್ಲಿ ಎಲ್ಲಿ ಅಶ್ವತ್ಥದ ಮರವನ್ನು ಕಾಣ್ತೀರಿ ನೀವು ಅಲ್ಲಿ ಹೋಗಿ ಶನಿವಾರ ದಿವಸ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ ಬಂದಾಗ ಆ ಮರದ ಅಡಿಯಲ್ಲಿ ಆಗೇನಾಗುತ್ತೆ ಶನಿ ಮಹಾರಾಜನಿಂದ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ವಿದಿನ್ ಟೂ ಟು ತ್ರೀ ಮಂತ್ಸಲ್ಲಿನೇ ನಿವಾರಣೆ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇದನ್ನು ಯಾರು ಬೇಕೋ ಟ್ರೈ ಅದಕ್ಕೋಸ್ಕರ ಏನಾಗುತ್ತೆ ನಾವು ಯಾವತ್ತಿದು ಶನಿ ಮಂದಿರಕ್ಕೆ ಹೋಗ್ತೇವೆ ಅಥವಾ ಈಶ್ ಈಶ್ವರನ ಟೆಂಪಲ್ಗೆ ಹೋಗ್ತೇವೆ ಅಥವಾ ಆಂಜನೇಯ ಟೆಂಪಲ್ಗೆ ಹೋಗ್ತೇವೆ ಎಣ್ಣೆ ಹಾಕಿ ಬರ್ತೇವೆ ಆದರೂ ಕೂಡ ನಮಗೆ ಅದರ ಫಲ ಸಿಕ್ಕಿರುವುದಿಲ್ಲ ಯಾಕಂದರೆ ಅದು ಅದು ಅಷ್ಟು ಸುಲಭದಲ್ಲಿ ನಿಮಗೆ ಒಂಥರ ಅದರಲ್ಲಿ ಕ್ಲೆನ್ಸಿಂಗ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಬಟ್ ಯಾವಾಗ ಆ ಶನಿಗೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಅಲ್ವಾ ಎಲ್ಲೊಂದು ಕಡೆ ಬಹಳ ದೂರದಲ್ಲಿರುವಂಥದ್ದು ಸೈಲೆಂಟ್ ಆಗಿರುವಂಥದ್ದು ಯಾರು ಹೋಗದೆ ಇರುವಂಥ ಜಾಗ ಯಾರು ಕಾಲು ಹಾಕದ ಜಾಗ ಅಲ್ಲಿ ಏನಾದರೂ ಅಶ್ವದ ಮರ ಕಂಡು ಬಂತು ಅಲ್ಲಿ ಹೋಗಿ ನೀವು ದೀಪ ಹಚ್ಚಿ ಬಂದು ನೋಡಿ ಎರಡರಿಂದ ಮೂರು ವಾರದಲ್ಲಿ ಶನಿ ಮಹಾರಾಜ ಬರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳು ಒಂದಷ್ಟು ತೊಂದರೆಗಳು ಒಂದಷ್ಟು ಅಡೆತಡೆಗಳು ಒಂದಷ್ಟು ಮೆಂಟಲ್ ಟೆನ್ಷನ್ಸ್ ಇದೆಲ್ಲವೂ ಕೂಡ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಇದು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡಿದೆ ಯಾರು ಬೇಕಾದರೂ ಇದನ್ನು ಮಾಡಿ ನೋಡ್ಬೋದು ಅಂಥದ್ದೇನಾದರೂ ನಿಮ್ಮ ಬಳಿಗೆ ಅವಕಾಶ ಇದ್ದಾಗ ರೈಟ್ ತಾನೇ ಓಕೆನ ಹಾಗೋದು ಈಗ ಹಾಗಾದ್ರೆ ಲಗ್ನದಲ್ಲಿ ಶನಿ ಬಂದಾಗ ವಿಶೇಷವಾಗಿ ನಿಮ್ಮ ಹೆಲ್ತ್ ಆರೋಗ್ಯ ಕೂಡ ಬಹಳಷ್ಟು ಇನ್ಫ್ಲೂನ್ಸ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಬಹಳಷ್ಟು ಆರೋಗ್ಯದಲ್ಲಿ ಕೂಡ ಗಮನ ಕೊಡಬೇಕಾಗುತ್ತೆ ಆರೋಗ್ಯದಲ್ಲಿ ನೋಡಿ ಆರೋಗ್ಯ ಆರೋಗ್ಯ ಏನಾಗುತ್ತೆ ತುಂಬಾ ಜನಕ್ಕೆ ವೇರಿಯೇಷನ್ ಬರುತ್ತೆ ಇಲ್ಲ ಅಂತೇನಿಲ್ಲ ನಾನು ಟೆಕ್ನಿಕ್ ಹೇಳಿಕೊಟ್ಟಿದ್ದೇನೆ ಬೆಳಿಗ್ಗೆ ಎದ್ದು ನೀರು ಕುಡಿಬೇಕು ಬೆಳಿಗ್ಗೆ ಎದ್ದು ನಾಲ್ಕೂವರೆ ಐದು ಗಂಟೆಗೆ ಹೇಳಬೇಕು ಮುಖ ತೊಳೆಯೋದೇ ಎರಡರಿಂದ ಮೂರು ಗ್ಲಾಸ್ ನೀರು ಕುಡಿಬೇಕು ತಾನೆ ಸೊ ಇದನ್ನ ಯಾರು ಪ್ರತಿ ಬಾರಿ ಫಾಲೋ ಮಾಡ್ತಾರೆ ಅವ್ರಿಗೆ ಆರೋಗ್ಯದ ಸಮಸ್ಯೆ ಅಷ್ಟು ಸುಲಭದಂತೂ ಕಾಡುವುದಿಲ್ಲ ಡೆಫಿನೆಟ್ ಆಗಿ ಮುಖ ತೊಳೆದು ನೀರು ಕುಡಿಯೋ ವಿಷಯ ಬೇರೆ ಮುಖ ತೊಳೆಯದೇ ಕುಡಿಯುವಂಥ ವಿಷಯ ವಿಷಯ ಬೇರೆ ಮುಖ ತೊಳೆಯದೇ ನೀರು ಕುಡಿಯುವಂಥ ವಿಷಯ ಬಂದಾಗ ಏನಾಗುತ್ತೆ ಅದು ಬಹಳ ಫೇವರ ಈಗ ನನಗೆ ಮುಂಚೆ ಎಲ್ಲ ಬಹಳ ಮಲೇರಿಯ ಬರೋದು ಜ್ವರ ಬರೋದು ಬಾರಿ ಬಾರಿ ಹಾಸ್ಪಿಟಲ್ ಅಡ್ಮಿಟ್ ಆಗೋದು ತುಂಬ ಇತ್ತು ನನಗೆ ರೈಟ್ ತಾನು ಯಾವಾಗ ನಾನು ಇದನ್ನು ನೀರು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಈಗ ಒಂದು ಕಡಿಮೆ ಒಂದು ಏಳು ವರ್ಷನೇ ಆಯಿತು ಅಲ್ವಾ ಅಷ್ಟರಲ್ಲಿ ಕೂಡ ಅಂಥದ್ದೇನು ಕಾಡಲಿಲ್ಲ ಓಕೆ ಕೊರೋನಾ ಬಂದಾಗ ಸಫರ್ ಆಗಿತ್ತು ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಲ್ಲಿ ಕೂಡ ಒಂದು ಜ್ವರ ಬರೋದಾಗಲಿ ಶೀತ ಕಫ ಅದು ಯಾವುದು ಕೂಡ ಇಲ್ಲ ಎಲ್ಲ ಕೂಡ ಕ್ಲಿಯರ್ ಆಗಿದೆ ಅದಕ್ಕೋಸ್ಕರ ಈ ಒಂದು ಟೆಕ್ನಿಕನ್ನು ನಿರಂತರವಾಗಿ ಫಾಲೋ ಮಾಡಬೇಕು ಎಲ್ಲರೂ ಕೂಡ ಎಲ್ಲರೂ ಕೂಡ ಫಾಲೋ ಮಾಡಬೇಕು ಹಾಗೇನಾಗುತ್ತೆ ನೀವು ಏನು ಹಾಸ್ಪಿಟಲ್ಗೆ ಹಣ ಹಾಕ್ತೀರಾ ಹಣ ಹಣ ಬಚಾವಾಗುತ್ತೆ ನಿಮಗೆ ಪರವಾಗಿಲ್ಲ ಇಮ್ಯುನಿಟಿ ಪವರ್ ಏನುಂಟು ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಏನುಂಟು ಅದು ಹೆಚ್ಚಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದರ ಮುಖಾಂತರ ಇದನ್ನೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯತೆ ಅಂತೂ ಉಂಟು ಮನಸ್ಸು ಮಾಡಬೇಕು ಅಷ್ಟೇ ಅಲ್ವಾ ಕೆಲವರಿಗೆಲ್ಲ ಏನಾಗುತ್ತೆ ಶುಗರ್ ಪ್ರಾಬ್ಲಮ್ ಈಗ ಶುಗರ್ ಪ್ರಾಬ್ಲಮ್ ಏನುಂಟು ಶುಗರ್ ಪ್ರಾಬ್ಲಮ್ ಆ್ಯಕ್ಚುಲಿ ಪ್ರಾಬ್ಲಮೇ ಅಲ್ಲ ಅದು ರೈಟ್ ತಾನೇ ಅದು ನಮ್ಮ ನಮ್ಮ ದಿನಚರಿ ಸರಿ ಇಲ್ಲ ಅದಕ್ಕೆ ಅದು ಪ್ರಾಬ್ಲಮ್ ಬರ್ತಾ ಉಂಟು ನಮಗೆಲ್ಲ ಶುಗರ್ ಪ್ರಾಬ್ಲಮ್ಗೆ ಅಷ್ಟು ಹೆದರುವಂಥ ಅವಶ್ಯಕತೆಗಳು ಅಂತ ಖಂಡಿತ ಇಲ್ಲ ನೋಡಿ ಇದು ಏನು ಮಾಡಬೇಕು ಶುಗರ್ ಪ್ರಾಬ್ಲಮ್ ಬಂದಾಗ ವಿಶೇಷವಾಗಿ ಬೆಳಗಿನ ಹೊತ್ತು ಅಲ್ವಾ ನೀವು ಸಕ್ಕರೆ ಸಕ್ಕರೆಗೆ ಸಂಬಂಧಪಡಿದ್ರೆ ಯಾವುದು ತಿನ್ನೋದು ಬೇಕಾಗಿಲ್ಲ ಹಾಲಿನ ವಸ್ತುಗಳನ್ನು ತಿನ್ನಬೇಡಿ ಹಾಲಿನ ಉತ್ಪನ್ನಗಳನ್ನು ತಿನ್ನಬೇಡಿ ಎದ್ದು ಚಹಾ ಕುಡಿಯೋದು ಬೇಕಾಗಿಲ್ಲ ಗ್ರೀನ್ ಟೀ ಮಾಡಿ ಕುಡಿಯಿರಿ ಅಥವಾ ಬೇರೆ ಯಾವುದೇ ಟೀಯನ್ನು ಮಾಡಿ ಕುಡಿಯಿರಿ ನಿಮಗೆ ಹೇಗೆ ಬೇಕೋ ಹಾಗೆ ಸಕ್ಕರೆ ಹಾಕದಂತೆ ಕುಡಿಬೇಕು ನೀವು ರೈಟಾ ಅದು ಕೂಡ ಯಾವುದು ಹಾಲನ್ನು ಉಪಯೋಗ ಮಾಡದೆ ಹಾಲನ್ನು ಉಪಯೋಗ ಮಾಡಲಿಕ್ಕೆ ಹೋಗಬಾರ್ದು ಶುಗರ್ ಇರುವಂಥ ವ್ಯಕ್ತಿಗಳು ರೈಟ್ ತಾನೇ ಆನಂತರ ಏನು ಮಾಡಬೇಕು ನೀವು ಬೆಳಿಗ್ಗಿನ ಹೊತ್ತು ಯಾವುದೇ ಬ್ರೇಕ್ಫಾಸ್ಟನ್ನು ಮಾಡಬಾರ್ದು ನೀವೇನು ಮಾಡೋ ಫ್ರೂಟ್ ತಿನ್ನಬೇಕು ಫ್ರೂಟ್ ಅದರಲ್ಲಿ ಕೂಡ ಪಪ್ಪಾಯ ಆ್ಯಪಲ್ ಅಥವಾ ನಿಮಗೆ ಯಾವುದು ಬೇಕೋ ಅದು ಅದರಲ್ಲಿ ಕೂಡ ಚಿಕ್ಕು ಯೂಸ್ ಮಾಡಬೇಡಿ ಆನಂತರ ಈ ದ್ರಾಕ್ಷ ತುಂಬ ಸಿಹಿ ಇರುವಂಥದ್ದು ಬೇಕಾಗಿಲ್ಲ ಬಟ್ ಆ್ಯಪಲ್ ತುಂಬ ಚೆನ್ನಾಗಿರ್ತದೆ ಪಪ್ಪಾಯ ತುಂಬ ಚೆನ್ನಾಗಿದೆ ಅದನ್ನು ಒಂದು ಪ್ಲೇಟ್ ಕಟ್ ಮಾಡಿ ಬರೀ ಪಪ್ಪಾಯ ತಿಂದರೂ ಸರಿಯೇ ಒಂದು ಪ್ಲೇಟ್ ಕಟ್ ಮಾಡಿ ನೀವು ಪಪ್ಪಾಯವನ್ನು ಬೆಳಗಿನ ಹೊತ್ತು ತಿಂದು ಮಧ್ಯಾಹ್ನದವರೆಗೆ ಏನು ತಗೊಳ್ಳಿಕ್ಕೆ ಹೋಗ್ಬಾರ್ದು ಸುಮ್ಮನೆ ಇರಬೇಕು ಅಷ್ಟೇ ಅಷ್ಟರಲ್ಲೇ ಹೊಟ್ಟೆ ತುಂಬಿಸ್ಕೊಂಡು ಸುಮ್ಮನೆ ಇರಬೇಕು ಮಧ್ಯಾಹ್ನದ ಹೊತ್ತು ಒಂದು ಗಂಟೆ ಒಂದೂವರೆ ಗಂಟೆಗೆ ನಿಮಗೆ ಏನು ಊಟ ಮಾಡಲಿಕ್ಕೊಂಡು ಬಹಳ ಹೆವಿಯಾಗಿ ಎಷ್ಟು ಬೇಕಾದರೂ ಊಟ ಮಾಡಿ ಏನು ಊಟ ಮಾಡಲಿಕ್ಕಂ ಏನು ನಿಮಗೆ ಯಾವ ಅನ್ನ ಯೂಸ್ ಮಾಡಲಿಕ್ಕಂಟು ಅದನ್ನು ಯೂಸ್ ಮಾಡಿ ಊಟ ಮಾಡಿ ಪದಾರ್ಥ ಬೇಕು ಪದಾರ್ಥ ಸಿಹಿ ಬೇಕು ಸಿಹಿ ನಿಮ್ಗೆ ಏನು ಬೇಕಾದರೂ ತಿನ್ನಿ ಪರವಾಗಿಲ್ಲ ಮಧ್ಯಾಹ್ನದ ಹೊತ್ತಿಗೆ ಮಧ್ಯಾಹ್ನದ ಅಷ್ಟು ಹೆವಿಯಾಗಿ ಊಟ ಮಾಡಿ ಯಾವುದೇ ಅದೇ ಸಮಸ್ಯೆ ಇಲ್ಲ ನೀವು ನಾನ್ ವೆಜ್ ತಿಂತೀರಾ ವೆಜ್ ತಿಂತೀರಾ ನಿಮಗೆ ಬಿಟ್ಟಿರೋದು ಏನು ಸಮಸ್ಯೆ ಆಗಲ್ಲ ಓಕೆನಾ ಆನಂತರ ಸಂಜೆ ಹೊತ್ತು ಮತ್ತೆ ಲೈಟಾಗಿ ಏನಾದರೂ ಫುಡ್ಡು ತಗೊಳ್ಬೋದು ನೀವು ಬಟ್ ಅಲ್ಲಿ ಅಲ್ಲಿ ಕೂಡ ಗ್ರೀನ್ ಟೀ ಮಾಡಿ ಕುಡಿಯುವುದು ಅತ್ಯುತ್ತಮವಾದ ಒಂದು ಅದಕ್ಕೆ ಬೇಕಾದ ಅದೇ ರೀತಿ ರಾತ್ರಿ ಹೊತ್ತು ರಾತ್ರಿ ಹೊತ್ತು ಕೂಡ ಒಂದಷ್ಟು ಒಂದು ಪ್ಲೇಟ್ ಪಪ್ಪಾಯವನ್ನು ತಿಂದು ಆನಂತರ ಬೇಕಾದರೆ ಸ್ವಲ್ಪ ಊಟ ಸ್ವಲ್ಪ ಅನ್ನ ಊಟ ಮಾಡಬೇಕು ನೀವು ನೋಡಿ ಇಷ್ಟನ್ನು ಮಾಡಿ ಆನಂತರ ಡಾಕ್ಟರ್ ಸಲಹೆಯನ್ನು ಫಾಲೋ ಮಾಡಿ ಅವರೇನು ಮಾತ್ರೆ ಕೂಡ ಅದನ್ನು ಕೂಡ ತೆಗೆದುಕೊಳ್ಳಿ ನೋಡಿ ನಿಮ್ಮ ಶುಗರ್ ಯಾವ ರೀತಿಯಲ್ಲಿ ಕಂಟ್ರೋಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಹಂಡ್ರೆಡ್ ಯಾಕಂದರೆ ಯಾವಾಗ ಕಾರ್ಬೋಹೈಡ್ರೇಟ್ಸ್ ಇರುವಂತಹ ತುಂಬ ಪದಾರ್ಥಗಳನ್ನು ತಿಂದರೆ ಆಗ ಶುಗರ್ ಜಾಸ್ತಿಯಲ್ಲಿ ಆಗಲಿ ಸ್ಟಾರ್ಟ್ ಆಗುತ್ತೆ ವಿಶೇಷವಾಗಿರುವಂಥದ್ದು ನಿಮ್ಮ ಅನ್ನ ಅನ್ನದಲ್ಲಿ ಇರುವಂಥ ಓಕೆ ವೈಟ್ ರೈಸ್ ಇರ್ಬೋದು ಬ ಬಾಯ್ಲ್ಡ್ ರೈಸ್ ಇರ್ಬೋದು ಅದೆರಡರಲ್ಲಿ ಕೂಡ ಮೈದಾ ಐಟಮ್ ಇರ್ಬೋದು ಬೇಕರಿ ಐಟಮ್ ಇರ್ಬೋದು ಇದನ್ನೆಲ್ಲ ತಿಂದಾಗ ಏನಾಗುತ್ತೆ ಶುಗರ್ ಕಂಟೆಂಟ್ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೂ ಆಗ ನಿಮ್ಮ ಬ್ಲಡ್ಡಲ್ಲಿ ಅಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಇದು ಬೇಡ ಸೊ ಈ ರೀತಿಯಾಗಿ ನೀವು ಇದನ್ನು ಫಾಲೋ ಮಾಡಿದಾಗ ಈ ರೀತಿಯಾಗಿ ರೈಟ್ ತಾನೆ ಬರೇ ಮಧ್ಯಾಹ್ನ ಒಂದು ಹೊತ್ತು ಮಾತ್ರ ಹೆವಿ ಊಟ ಮಾಡಿ ನೀವು ತುಂಬ ಚೆನ್ನಾಗಿ ಜೀವನವನ್ನು ಜೀವನ ರೂಢಿಸಿಕೊಂಡಾಗ ದೇವ್ರ ಹೇಳ್ತೇನೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಶುಗರ್ ಕಂಟ್ರೋಲ್ಗೆ ಬರುತ್ತೆ ಯಾವುದೇ ಸಮಸ್ಯೆ ಆಗಲ್ಲ ಅದರಲ್ಲಿ ರೈಟ್ ತಾನೆ ಮೊನ್ನೆ ಒಂದು ವೀಡಿಯೋ ನೋಡಿದೆ ನಾನು ಒಳ್ಳೆ ಡಾಕ್ಟರ್ ವೀಡಿಯೋ ಅದು ಅವ್ರು ಕಡಿಮೆ ಅಂದ್ರೂ ಕೂಡ ಒಂದು ಸಾವಿರ ಪೇಷೆಂಟ್ಗೆ ಹೆಚ್ಚಿಗೆ ಅವರು ಶುಗರ್ ಟ್ರೀಟ್ಮೆಂಟ್ ಏನು ಹೇಳ್ತಾರೆ ಅಂದರೆ ರ್ಯಾಂಡಮ್ಲಿ ಶುಗರ್ ಲೆವೆಲ್ ನಿಮಗೆ ಟೂ ಫಿಫ್ಟಿ ಬಂದಾಗ ಅದು ಪ್ರಾಬ್ಲಮ್ ಅಲ್ಲ ಅಂತ ಹೇಳಿದ್ದಾರೆ ಅವರು ಅವರ ಅನುಭವದಿಂದ ಹೇಳಿದ್ದಾರೆ ಟೂ ಫಿಫ್ಟಿ ಬಂತು ಅಥವಾ ಬಿಫೋರ್ ಅಥವಾ ಆಫ್ಟರ್ ಯಾವಾಗ ಬೇಕಾದರೂ ರ್ಯಾಂಡಮ್ ಶುಗರ್ ಟೂ ಫಿಫ್ಟಿ ಬಂತು ಅಂತಾಗ ಅದರಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಅವ್ರು ಹೇಳಿದ್ದಾರೆ ಆಲ್ರೆಡಿ ಅದರಿಂದಾಗಿ ಅದರಲ್ಲೆಲ್ಲ ದೊಡ್ಡ ಸಮಸ್ಯೆ ಅಂತೂ ಖಂಡಿತ ಅಲ್ಲ ಇದನ್ನು ಯಾವ ರೀತಿ ಬೇಕಾದರೂ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯತೆ ಉಂಟು ನಮ್ಮ ಫುಡ್ ಹ್ಯಾಬಿಟ್ಸನ್ನು ಕಂಟ್ರೋಲ್ ಮಾಡಬೇಕು ಫು ನೀವು ನೋಡಿ ಎಷ್ಟು ಟ್ಯಾಬ್ಲೆಟ್ ತಗೊಳ್ಳೋದು ಅದಕ್ಕಿಂತ ಹೆಚ್ಚಾಗಿ ಫುಡ್ಡು ಕಂಟ್ರೋಲ್ ಮಾಡೋದರಿಂದೇ ಶುಗರ್ ಕಂಟ್ರೋಲ್ ಆಗುತ್ತೆ ನಿಮಗೆ ಬೇರೆ ಯಾವುದೇ ಸಮಸ್ಯೆ ಬಟ್ ಡಾಕ್ಟರ್ ಸಲಹೆಯನ್ನು ಪಡ್ಕೊಳ್ಳಿಕ್ಕೆ ನೀವು ಹಿಂಜರಿಬಾರ್ದು ಅಥವಾ ಹೋಗೋದೇ ಇರಬಾರ್ದು ಇದನ್ನು ನೋಡ್ಕೊಳ್ಳಿ ಡಾಕ್ಟರ್ ಸಲಹೆ ಪಡ್ಕೊಳ್ಳೇಬೇಕು ಯಾವಾಗಲೂ ಚೆಕ್ ಮಾಡಿಸ್ಕೊಳ್ಳಿ ಪರವಾಗಿಲ್ಲ ರಿಸ್ಕ್ ಬೇಕಾಗಿಲ್ಲ ಬಟ್ ಇದನ್ನು ಫಾಲೋ ಮಾಡಿದಾಗ ದೇವರಾಣಿಗೆ ಹೇಳ್ತೇನೆ ಯಾವುದೇ ಕಾರಣ ಕೂಡ ಶುಗರ್ ನಿಮ್ಮ ಪರಿಗೆ ಬರಲ್ಲ ಯಾಕಂದರೆ ನಾನೇ ಖುದ್ದು ಶುಗರ್ ಇರುವ ನಾನು ನಾನಿದೇ ಫ ಇದೇ ಸೀಕ್ವೆನ್ಸನ್ನು ಫಾಲೋ ಇದ್ದೇನೆ ಶುಗರ್ನ ವಿಚಾರನೇ ಇಲ್ಲ ಈಗ ಓಕೆನಾ ಇಲ್ಲವೇ ಇಲ್ಲ ಯಾವುದೇ ಕಾರಣ ಕೂಡ ಓಕೆ ಈ ಟೆಕ್ನಿಕನ್ನು ಫಾಲೋ ಮಾಡಿದ ನಂತರ ಓಕೆ ತುಂಬ ಸಮಯದಿಂದ ಫಾಲೋ ಮಾಡ್ತಾ ಇದ್ದೇನೆ ಭಾಳ ಒಳ್ಳೆ ರಿಸಲ್ಟ್ ಬರ್ತಾಯಿದೆ ಯಾವುದೇ ಸಮಸ್ಯೆ ಇಲ್ಲ ಪರವಾಗಿಲ್ಲ ಟ್ಯಾಬ್ಲೆಟ್ ಕಡಿಮೆ ಮಾಡಿದ್ದೇನೆ ಅದರ ಜೊತೆಗೆ ಈ ಶುಗರ್ ಕಂಟೆಂಟ್ಸು ಬಹಳ ನಾರ್ಮಲ್ ಲೆವೆಲಲ್ಲಿದೆ ನಂಗೆ ಏನು ಬೇಕಾದನ್ನು ತಿಂತೇನೆ ನಾನು ಏನು ಸಮಸ್ಯೆ ಇಲ್ಲ ಬಟ್ ಈ ಒಂದು ಪ್ರೊಸೀಜರನ್ನ ಹಂಡ್ರೆಡ್ ಪರ್ಸೆಂಟ್ ಫಾಲೋ ಮಾಡ್ತೀನಿ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಅದಕ್ಕೋಸ್ಕರ ಅದು ಶುಗರ್ನ ವಿಚಾರದಲ್ಲಿ ತುಂಬ ಟೆನ್ಷನ್ ಆಗುತ್ತೆ ನನ್ನ ಲೆಕ್ಕದ ಖಂಡಿತ ಇಲ್ಲ ಕುಂಭ ರಾಶಿಯವರು ಕೂಡ ಅದರಲ್ಲಿ ಟೆನ್ಷನ್ ಆಗುತ್ತೆ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ಸೊ ಇದನ್ನು ಈ ವಿಚಾರಗಳ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂದರೆ ಡಾಕ್ಟರ್ ಸಲಹೆಗಳನ್ನು ಪಡ್ಕೊಳ್ಳೇಬೇಕು ನೀವು ಅದನ್ನು ಪಡ್ಕೊಳ್ಳಿ ನೋಡಿ ಇಲ್ಲೇನಾಗುತ್ತೆ ಕೆಲವೊಂದು ಬಾರಿ ಆಗ ಎಲ್ಲರೂ ನಿಮಗೆ ಮದ್ದನ್ನೇ ತಿನ್ನಲಿ ಹೇಳ್ತಾರೆ ಅದು ತಿನ್ನಿ ಮದ್ದು ತಿನ್ನಿ ಟ್ಯಾಬ್ಲೆಟ್ ತಗೊಳ್ಳಿ ಅದು ಯಾಕಂದರೆ ಥರ ಈ ಏನು ಆ ಡ್ರಗ್ಸ್ ಮಾಫಿಯಾ ರೈಟ್ ತಾನೇ ಅವ್ರಿಗೆ ಅದೇ ಬೇಕು ಅದಕ್ಕೋಸ್ಕರ ಅದನ್ನು ಹೇಳ್ತಾ ಇರ್ತಾರೆ ಬಟ್ ನೀವು ಈ ರೀತಿಯಾದ ಸಜೆಷನನ್ನು ಪಡ್ಕೊಂಡು ಮಾಡಿದಾಗೇ ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡಬಲ್ಲದು ಓಕೆನಾ ಅರ್ಥ ಆಯಿತು ಇಟ್ಕೊಳ್ತೀನಪ್ಪ ತುಂಬ ಚೆನ್ನಾಗಿರುತ್ತೆ ಓಕೆ ಗೋದಾಯಿದ್ದೀಗ ಹಾಗಾದರೆ ಕುಂಭರಾಶಿ ಕುಂಭಲಗ್ನದವರಿಗೆ ಹೆಲ್ತ್ ರಿಲೇಟೆಡ್ ಕೂಡ ಕೆಲವೊಮ್ಮೆ ವೇರಿಯೇಷನ್ ಬರೋದರಿಂದ ಕೆಲವು ಟೆಕ್ನಿಕ್ಸ್ಗಳನ್ನು ಫಾಲೋ ಮಾಡಿದ್ರೆ ಮುಖಾಂತರ ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಬೋದು ಶನಿ ಮಹಾರಾಜನಿಗೆ ಪರಿಹಾರ ಏನು ಮಾಡಬೇಕು ಅದನ್ನು ಹೇಳಿಕೊಟ್ಟಿದ್ದೇನೆ ಅದನ್ನು ಕೂಡ ಫಾಲೋ ಮಾಡಿದಾಗ ಒಂದೊಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಅಂತ ಆಗಿಯಾಗುತ್ತೆ ರೈಟ್ ತಾನೇ ಓಕೆ ಗೋದಾಯ್ತೀಗ ಅದಕ್ಕೋಸ್ಕರ ನಿಮ್ಮ ಪಾಠ ಪಾರ್ಟ್ನರ್ ಯಾರಿದ್ದಾರೆ ಅವರ ಆರೋಗ್ಯದ ಬಗ್ಗೆ ಬಹಳ ಗಮನ ಕೊಡಿ ಅಂತ ಹೇಳ್ತೇನೆ ಅನ್ಯಾಥ ಏನಾಗುತ್ತೆ ಟ್ರಾವೆಲಿಂಗ್ ಮಾಡಿದ ಮಾಡಿದಾಗ ಅದರಲ್ಲಿ ಕೂಡ ಮಕ್ಕಳ ಜೊತೆಗೆ ಟ್ರಾವೆಲಿಂಗ್ ಮಾಡಿದಾಗ ನಿಮ್ಮ ಪಾರ್ಟ್ನರ್ಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆನಂತರ ಕಾರ್ಯಕ್ಷೇತ್ರ ಯಾವಾಗ ಕಾರ್ಯಕ್ಷೇತ್ರ ಸರಿ ಇಲ್ಲ ನಾನು ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಮಾಡ್ತೇನೆ ನನಗೆ ಪರಿವರ್ತನೆ ಬೇಕು ಅಥವಾ ನನಗೆ ಅಲ್ಲಿ ಏನೋದನ್ನ ಟ್ರಾನ್ಸ್ಫರ್ಮೇಷನ್ ಬೇಕು ಟ್ರಾನ್ಸ್ಫರ್ ಅಲ್ಲ ಟ್ರಾನ್ಸ್ಫರ್ಮೇಷನ್ ಟ್ರಾನ್ಸ್ಫರ್ಮೇಷನ್ ಬೇಕು ಅಂದಾಗ ಏನಾಯಿತು ಅಲ್ಲಿ ಕೂಡ ಪ್ರಾಬ್ಲಮ್ ಆಗ್ಬೋದು ಅದಕ್ಕೋಸ್ಕರ ನಿಮ್ಮ ಈ ಎರಡು ವಿಚಾರಗಳಲ್ಲಿ ಬಹಳಷ್ಟು ಗಮನವನ್ನು ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತವರು ರೈಟ್ ನಾನು ಇನ್ನು ನೆಕ್ಸ್ಟ್ ಬಂದ್ಮೇಲೆ ಶನಿ ಮಹಾರಾಜನ ಮೂರನೇ ದೃಷ್ಟಿ ಶನಿ ಮಹಾರಾಜ ಮೂರನೇ ದೃಷ್ಟಿಯಿಂದ ಮೂರನೇ ಮನೆಯನ್ನು ನೋಡ್ತಾ ಇದ್ದಾನೆ ಓಕೆ ಲಗ್ನದಲ್ಲಿ ಕೂತ್ಕೊಂಡು ರಾಶಿಯಲ್ಲಿ ಕೂತ್ಕೊಂಡು ತನ್ನ ಮೂರನೇ ದೃಷ್ಟಿಯಿಂದ ಮೂರನೇ ಮನೆ ಹಾಗಾದರೆ ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದು ಅವರ ಮುಖಾಂತರ ಎಲ್ಲೊಂದು ಕಡೆ ಗಲಾಟೆಗಳಾಗುವಂಥದ್ದು ತೊಂದರೆಗಳಾಗುವಂಥದ್ದು ಭೂಮಿ ರಿಲೇಟೆಡ್ ಸಮಸ್ಯೆಗಳಾಗುವಂಥದ್ದು ಆನಂದರೆ ನಿಮ್ಮ ಒಡ ಹುಟ್ಟಿದವರಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುವಂಥದ್ದು ಆರೋಗ್ಯ ಬಹಳ ವಿಶೇಷವಾಗಿ ವರ್ಕ್ ಆಯ್ತು ಇದೆಲ್ಲ ಇದ್ದೇ ಇರ್ತದೆ ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ನಿಮ್ಮ ಅಕ್ಕಪಕ್ಕದ ಮನೆಯವರ ಜೊತೆಗೆ ನಿಮ್ಮ ಸರೌಂಡಿಂಗ್ಸಲ್ಲಿ ನಿಮ್ಮ ಒಂದು ಪೇಷನ್ಸನ್ನು ಇಟ್ಕೊಳ್ಬೇಕು ಆನಂತರ ನೀವು ಅವ್ರ ಜೊತೆಗೆ ಸೌಹಾರ್ದಯುತವಾಗಿ ವರ್ತನೆ ಮಾಡಬೇಕು ಅವ್ರ ಜೊತೆಗೆ ಅತ್ಯುತ್ತಮ ರೀತಿಯಲ್ಲಿ ಕನೆಕ್ಷನನ್ನು ಮಾಡಬೇಕು ಅತ್ಯುತ್ತಮ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಬೇಕು ನೀವು ಅನ್ನತ ಕೆಲವೊಮ್ಮೆ ಸಮಯ ಯಾಕಂದರೆ ಮೂರನೇ ಮೇಲೆ ಆಲ್ರೆಡಿ ರಾಹು ಮಹಾರಾಜ ಇದ್ದಾನೆ ಶನಿ ಅದನ್ನು ನೋಡ್ತಾ ಇದ್ದಾನೆ ಸೊ ತೊಂದರೆ ಕೂಡ ಆಗ್ಬೋದು ಯಾರ ಮುಖಾಂತರ ಆಗುತ್ತೆ ಅದರಲ್ಲೂ ಕೂಡ ನಿಮ್ಮ ಪಕ್ಕ ನಿಮ್ಮ ಪಕ್ಕದ ಮನೆಗೆ ಯಾರಾದರೂ ಅಜನಬಿ ವ್ಯಕ್ತಿಗಳು ಬಂದರು ಅನ್ಯ ಧರ್ಮೀಯ ವ್ಯಕ್ತಿಗಳು ಬಂದರು ಸೊ ಅದರಿಂದ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಸೊ ಅವ್ರದ್ದನ್ನು ಕೂಡ ಬಹಳ ಸೂಕ್ಷ್ಮ ರೀತಿಯಲ್ಲಿ ನೀವು ಗಮನದಲ್ಲಿರಿಸ್ಕೊಳ್ಬೇಕು ಅಗತ್ಯ ಉಂಟು ಅದರ ಜೊತೆಗೆ ನಿಮಗೇನೋ ನಿಮಗೆ ಒಂದು ಮನೆ ಉಂಟು ಇನ್ನೊಂದು ಮನೆ ನಿಮ್ಮ ಪಕ್ಕದಲ್ಲಿ ಅದನ್ನೆಲ್ಲ ಬಾಡಿಗೆ ಕೊಡ್ತೀರ ಆಗ ಬಾಡಿಗೆಗೆ ಅಜನಬಿ ವ್ಯಕ್ತಿಗಳು ಬಂದಾಗ ಪ್ರಾಬ್ಲಮ್ ಆಗ್ಬೋದು ಸೊ ಅದನ್ನ ಅವರು ಯಾರು ಬಂದರೂ ಕೂಡ ಅವರ ವೋಟರ್ ಐ ಡಿ ಅದು ಇದೆಲ್ಲ ತೆಗೆದುಕೊಂಡು ನೀವು ಅದನ್ನು ಸರಿಯಾದ ರೀತಿಯಲ್ಲಿ ಪ್ರೂಫ್ ತಗೊಂಡೇ ಅವರ ನೀವು ಅಲ್ಲಿ ಅವಕಾಶ ಕೊಡೋದು ಅತ್ಯುತ್ತಮವಾದ ಒಂದು ವಿಧಾನ ಅಂತ ಹೇಳ್ತೇನೆ ಸೊ ಇದನ್ನು ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಅಂದ್ರೆ ನಾಳೆ ವಾ ಅಂತ ಪಡ್ಕೊಳ್ಬಾರ್ದು ಯಾಕಪ್ಪ ನಾನು ಬಾಡಿಗೆ ಕೊಟ್ಬಿಟ್ಟೆ ತೊಂದರೆ ಆಯಿತು ಸಿದ್ಧ ಅಂತ ಬಾರ್ದು ಅಂತ ಹೇಳ್ತೇನೆ ಅರ್ಥ ಆಯ್ತಾ ಓಕೆನಾ ಅರ್ಥ ಆಯ್ತು ಅಂದ ಇಟ್ಕೊಳ್ತೇನೆ ಅರ್ಥ ಮಾಡ್ಕೊಳ್ಳಿ ಅದಕ್ಕೋಸ್ಕರ ಶನಿ ಮಹಾರಾಜನ ಮೂರನೇ ದೃಷ್ಟಿ ತುಂಬಾ ಸುಲಭ ಅಲ್ಲ ಅದು ಕೂಡ ಮೂರನೇ ಮನೆ ಮೇಲೇನೆ ಇರುವುದರಿಂದ ನಿಮ್ಮ ಒಡಹುಟ್ಟಿದವರಲ್ಲಿ ತುಂಬಾ ತುಂಬಾನೆ ಆಗ್ತಾರೆ ಅಂತ ಇಂಡಿಕೇಶನ್ ಬಹಳ ಇನ್ಫ್ಲೂನ್ ಆಗ್ತಾರೆ ಅಕ್ಕಪಕ್ಕದ ಮನೆಯವರು ಇನ್ಫ್ಲೂಯನ್ಸ್ ಆಗ್ತಾರೆ ಅದರಿಂದ ಸಮಸ್ಯೆ ಕ್ರಿಯೇಟ್ ಆಗಬಹುದು ಅದರಿಂದ ತೊಂದರೆಗಳು ಕ್ರಿಯೇಟ್ ಆಗ್ಬೋದು ಅನ್ನೋ ಇಂಡಿಕೇಶನ್ ಇದೆ ಬಹಳಷ್ಟು ಜಾಗ್ರತೆ ಮಾಡಿ ನೋಡಿ ಪ್ರಿಕಾಷನ್ ಇಸ್ ದಮ ಮಸ್ತ್ ಅಂತ ಹೇಳಿದ್ದೇನೆ ಪ್ರಿಕಾಷನ್ ತಗೊಳ್ಬೇಕಾಗುತ್ತೆ ವಿಷಯ ಗೊತ್ತಾಯಿತು ಬಹಳ ಜಾಗೃತರಾಗಿರಬೇಕು ಕೆಲವೊಮ್ಮೆ ಘಟನೆ ಘಟಿಸಿ ಹೋಗುತ್ತೆ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ನಮ್ಮ ಸಂಯಮ ನಮ್ಮ ಕೈಯಲ್ಲಿದ್ದಾಗ ಆ ಪೇಷನ್ಸ್ ನಮ್ಮಲ್ಲಿದ್ದಾಗ ಯಾವುದೇ ರೀತಿಯ ಕೆಟ್ಟ ಘಟನೆ ಘಟನೆಗಳು ಘಟಿಸುವಂಥ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಅದಕ್ಕೋಸ್ಕರ ಅದಕ್ಕೆ ಟೆನ್ಷನ್ ಮಾಡೋವಾಗುತ್ತೆ ನನ್ನ ಖಂಡಿತ ಇಲ್ಲ ಅದೇ ರೀತಿ ಶನಿ ಮಹಾರಾಜ ತನ್ನ ಒಂದು ಏಳನೇ ದೃಷ್ಟಿಯಿಂದ ಸಪ್ತಮಾನ ನೋಡ್ತಾನೆ ಆಲ್ರೆಡಿ ಹೇಳಿದ್ದೇನೆ ನಿಮಗೆ ನಿಮ್ಮ ಪಾರ್ಟ್ನರಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ ಅದ್ರೂ ಕೂಡ ವಯಸ್ಸಾಗಿದೆ ಅಂದಾಗ ಜಾಸ್ತಿನೇ ಪ್ರಾಬ್ಲಮ್ ಆಗ್ಬೋದು ಅಥವಾ ನಿಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು ಏನೋ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಮದುವೆ ಡಿಲೇ ಆಗ್ಬೋದು ಮದುವೆ ಆಗಲಿಕ್ಕೆ ಆಗಲಿ ಕೆಲವರಿಗೆಲ್ಲ ಮದುವೆ ಆದವ್ರಿಗೆ ಅವರ ಪಾರ್ಟ್ನರ್ಗೆ ಹೆಲ್ತ್ ಪ್ರಾಬ್ಲಮ್ ಆಗಿ ಹಾಸ್ಪಿಟಲೈಸ್ ಆಗುವ ಸಾಧ್ಯ ತೀರಾ ತೀರ ಜಾಸ್ತಿ ಅಂತ ಹೇಳ್ತೇನೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಮಾಡಬೇಕು ರೈಟ್ ತಾನೇ ಓಕೆನಾ ಆನಂತರ ನೀವೇನು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತೀರಾ ವಿದೇಶ ಟ್ರಾವೆಲಿಂಗ್ ಮಾಡ್ತೀರಾ ಆನಂತರ ಆವಾಗೆಲ್ಲ ಕೂಡ ಡಿಸ್ಟರ್ಬೆನ್ಸ್ ಆಗುವ ಸಾಧ್ಯತೆಗಳು ಇದ್ದೇ ಇರ್ತವೆ ನಿಮಗೆ ಪರಿಹಾರ ಆಲ್ರೆಡಿ ಹೇಳಿಕೊಟ್ಟಿದ್ದೇನೆ ಫಾಲೋ ಮಾಡಿದಾಗ ಮೇ ಬಿ ಅದರಿಂದ ಹೊರಬರುವಂಥ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಬಟ್ ನಿಮಗೆ ಒಂದಂತೂ ನೆನಪಿಟ್ಕೊಳ್ಬೇಕು ಕುಂಭರಾಶಿಯವರು ವಿಶೇಷವಾಗಿ ಸಾಡೆ ಸಾತಿ ಎರಡನೇ ಹಂತ ಡೆಫಿನೆಟ್ ಆಗಿ ಅದು ಪ್ರಾಬ್ಲಮ್ ಅಂತೂ ಖಂಡಿತ ಅಲ್ಲ ನಿಮ್ಮನ್ನೊಂದು ಉತ್ತಮ ರೀತಿಯ ಮಾನವನನ್ನಾಗಿ ಅದು ರೂಪಿಸ್ತದೆ ನಿಮ್ಮನ್ನು ಅಂದರೆ ಸಾಡೆ ಸಾತಿ ಮುಗಿದ್ರೊಳಗೆ ನೀವು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ಹೊರ ಹೊಮ್ತೀರಾ ಅಂತ ಒಂದು ಇಂಡಿಕೇಷನ್ ಇದೆ ನಿಮಗೆ ಬರ್ತಕ್ಕಂಥ ನೋಡಿ ನೀವು ಈ ಮೂಮೆಂಟಲ್ಲಿ ನೀವು ಸ್ಯಾಕ್ರಿಫೈಸ್ ಮಾಡ್ಕೊಳ್ತೀರಾ ಕೆಲವೊಂದು ವಿಚಾರಗಳನ್ನು ಅಲ್ಲೂ ಏನೇ ಇದ್ದರು ಕೂಡ ನಾನು ಅದನ್ನು ಸಹಿಸ್ಕೊಳ್ತೇನೆ ಕಷ್ಟ ಬಂದು ಸಹಿಸ್ಕೊಳ್ತೀನಿ ನನಗೇನು ಪ್ರಾಬ್ಲಮ್ ಇಲ್ಲ ಅಲ್ವಾ ಇದನ್ನೆಲ್ಲ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಾ ಪರವಾಗಿಲ್ಲ ಯಾಕಂದರೆ ಶನಿಯಾರು ಶನಿ ಬಂದ ನಿಮ್ಮ ವ್ಯಯಾಧಿಪತಿ ವ್ಯಯಾಧಿಪತಿ ಲಗ್ನದಲ್ಲಿದ್ದಾನೆ ಸ್ಯಾಕ್ರಿಫೈಸ್ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು ತುಂಬಾ ಕಷ್ಟಗಳನ್ನು ಆತ ಕೊಡಬಲ್ಲ ಕೆಲವೊಂದು ಬಾರಿ ಮತ್ತು ಲಾಸಸನ್ನು ಮಾಡಬಲ್ಲ ಕೆಲವೊಂದು ಬಾರಿ ಆಗ ನೀವು ಅದನ್ನು ಸಾಕ್ರಿಫೈಸ್ ಮಾಡ್ಕೊಳ್ಳೇಬೇಕಾಗುತ್ತೆ ಅಲ್ವಾ ಅಷ್ಟು ಮಾಡಿಕೊಂಡಾಗ ಇನ್ನೊಂದು ಎರಡು ಎರಡೂವರೆ ವರ್ಷ ಹೋಯಿತು ಮತ್ತೊಂದು ಎರಡೂವರೆ ವರ್ಷ ಹೋಯಿತು ಇನ್ನೊಂದು ಐದು ವರ್ಷಗಳ ಕಾಲ ಶನಿ ಮಹಾರಾಜನ ಒಂದು ಪ್ರಕೋಪ ಇದೆ ನಿಮ್ಮ ಮೇಲೆ ತೊ ಆತ ನಿಮ್ಮನ್ನು ಗುದ್ದಿ 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 ಸರಿ ಮಾಡ್ತಾನೆ ತೊಂದರೆ ಇಲ್ಲ ಓಕೆನಾ ಆತ ಏನು ಮಾಡ್ತಾನೆ ನಿಮಗೆ ಸಾಕ್ರಿ ಫಸ್ ಮಾಡುವಾಗ ಎಲ್ಲ ಕಡೆಯಿಂದ ಕೂಡ ಪ್ರೆಷರ್ ಉಂಟು ಮಾಡ್ತಾನೆ ಅಷ್ಟು ಪ್ರೆಷರ್ ಉಂಟು ಮಾಡಿದ ನಂತರ ನೀವೊಬ್ಬ ಒಳ್ಳೆ ವ್ಯಕ್ತಿಯಾಗಿ ಹೊರ ಹೊಮ್ಮತೀರಾ ಐದು ವರ್ಷದ ನಂತರ ರೈತಾನೆ ಅಲ್ಲಿವರೆಗೆ ಏನೆಲ್ಲ ಕಾರ್ಬಾರ್ ಇಷ್ಟೋರೆಗೆ ಮಾಡಲಿಲ್ಲ ಏನೆಲ್ಲ ಕಾರೋಬಾರ್ ನೀವು ಮೂವತ್ತು ಮೂವತ್ತು ವರ್ಷಗಳಿಂದ ಮಾಡಿಲ್ಲ ಅದೆಲ್ಲವನ್ನು ಕೂಡ ಶನಿ ಮಹಾರಾಜಿಗೆ ಮಾಡಿಸ್ತಾನೆ ನಿಮ್ಮ ಹತ್ರ ಹಂಡ್ರೆಡ್ ಪರ್ಸೆಂಟ್ ಮಾಡಿಸ್ತಾನೆ ಡೋಂಟ್ ವರಿ ಅಂತ ಹೇಳ್ತಾನೆ ಬಹಳ ಚೆನ್ನಾಗಿ ವರ್ಕ್ ಆಗುವಂಥದ್ದು ಟ್ರೈ ಮಾಡಿ ನೋಡಿ ಈಗಾಗಲೇ ಮಾಡಿಸ್ತಾ ಇರ್ತಾನೆ ಸಾಕ್ರಿಫೈಸ್ ಮಾಡ್ಕೊಳ್ತಾ ಇದ್ರೆ ನೀವೆಲ್ಲ ಕೆಲವೊಂದು ವಿಚಾರಗಳನ್ನ ಕಷ್ಟ ಸಹಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಾ ಸಹಿಸಿಕೊಂಡೇ ಸಹಿಸ್ಕೊಳ್ತೀರಾ ಒಳ್ಳೆ ವ್ಯಕ್ತಿಯಾಗಿ ಹೊರ ಹೋಗ್ತೀರಾ ಡೋಂಟ್ ವರಿ ಓಕೆನಾ ಗೊತ್ತಾಯ್ತಾ ಅದೇ ರೀತಿ ಶನಿ ಮಹಾರಾಜನ ಏಳನೇ ದೃಷ್ಟಿ ಗೊತ್ತಾಯ್ತು ನಿಮಗೆ ಮದುವೆಗೆ ಸಂಬಂಧಪಟ್ಟಂತೆ ವಿದೇಶ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಅಪ್ಸ್ಟಕಲ್ಸ್ ಉಂಟು ಮಾಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿಯಾಗಿರುವುದರಿಂದ ಬಹಳ ಜಾಗೃತರಾಗಿರಬೇಕು ನಿಮ್ಮ ಪತ್ನಿ ಜೊತೆಗೆ ಅಥವಾ ಪತ್ನಿ ಜೊತೆಗೆ ಮಾತಾಡುವಾಗ ಸಂಯಮಧಾರಿಯಾಗಿರಿ ಆನಂತರ ಅವರಿಗೆ ಹೆಲ್ತ್ ರಿಲೇಟೆಡ್ ಅದೇನೇ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬಂದರೂ ಕೂಡ ದಯವಿಟ್ಟು ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಚಕಪ್ ಮಾಡಿಸಿ ಅಂತ ಹೇಳ್ತೇನೆ ಇದು ಬಹಳ ಒಳ್ಳೆ ರಿಸಲ್ಟ್ ಅನ್ನು ಕೊಡಬಲ್ಲ ಯಾಕಂದ್ರೆ ಏನು ದೊಡ್ಡ ಸಮಸ್ಯೆ ಬರಬೇಕು ಸಣ್ಣಂದ್ರಿಂದ ಅದನ್ನು ಚೂಟಿ ಹಾಕಿಬಿಟ್ರಿ ಈಗ ಅಂಥದ್ದೇನು ಸಮಸ್ಯೆ ಆಗಲ್ಲ ರೈಟ್ ಆಗೋತಾಯಿದೆ ಹಾಗಾದರೆ ಶನಿ ಮಹಾರಾಜನ ಏಳನೇ ದೃಷ್ಟಿ ಕೂಡ ಗೊತ್ತಾಯಿತು ಶನಿ ಮಹಾರಾಜನ ಹತ್ತನೇ ದೃಷ್ಟಿ ಹತ್ತನೇ ಮನೆಗೆ ಇರ್ತದೆ ಕರ್ಮಸ್ಥಾನಕ್ಕೆ ಇರ್ತದೆ ರೈತನೇ ಅಲ್ಲಿ ವೃಷ್ಟಿಗರಾಶಿ ಅದಕ್ಕೋಸ್ಕರ ಟ್ರಾನ್ಸ್ಫಾರ್ಮೇಶನ್ ಬೇಕು ಅಂತ ಅಲ್ವಾ ಟ್ರಾನ್ಸ್ಫಾರ್ಮೇಶನ್ ಬೇಕು ಏನೋ ಒಂದು ಬದಲಾವಣೆ ಬೇಕು ದೊಡ್ಡ ಮಟ್ಟಿಗೆ ಬದಲಾವಣೆ ಬೇಕು ಅಂತ ಇಚ್ಛೆ ಅಂತೂ ಬರುತ್ತೆ ಬಟ್ ಹತ್ತನೇ ದೃಷ್ಟಿ ಒಳ್ಳೇದಲ್ಲ ಯಾಕಂದರೆ ನಿಮ್ಮನ್ನು ಕೆಲಸದಿಂದ ತೆಗೆದಾಕುವುದಂತೂ ಪಕ್ಕ ಅಂತ ಉಂಟಲ್ವಾ ಎರಡೂವರೆ ವರ್ಷಗಳಲ್ಲಿ ನೀವು ಇದ್ದ ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಹೋಗ್ತೀರಂತ ಇಂಡಿಕೇಶನ್ ಅಂತೂ ಖಂಡಿತ ಇದೆ ಬಟ್ ಅಷ್ಟು ಪ್ರಿಕಾಷನ್ ತಗೊಳ್ಳಿ ಒಂದು ಕೆಲಸಕ್ಕೆ ಬೇಕಾದಂತೆ ಒಂದು ಕೆಲಸ ಒಂದು ಒಳ್ಳೆ ಕೆಲಸ ಬೇಕು ಅಷ್ಟು ಪ್ರಿಕಾಷನ್ ತಗೊಳ್ಳಿ ಅಷ್ಟು ಒಳ್ಳೆ ಇರ್ತಿಲ್ಲ ಅಂದ್ರೆ ಚರ್ಚೆ ಮಾಡಿ ಅದರ ಬಗ್ಗೆ ವಿಮರ್ಶೆ ಮಾಡಿ ವಿಚಾರ ಮಾಡಿ ಮತ್ತೆ ಹೋಗಿ ಅಂತ ಹೇಳ್ತೇನೆ ಏನು ಸ್ಯಾಲ್ರಿ ಕೊಡ್ತಾರೆ ಎಷ್ಟು ಗಂಟೆ ಕೆಲಸ ಇರುತ್ತೆ ಏನು ಮಾಡಬೇಕು ಏನುಂಟು ಪ್ರೊಸೀಜರ್ ಉಂಟು ಕಂಪನಿಯ ಪ್ರೊಸೀಜರ್ ಉಂಟು ಇದೆಲ್ಲ ತಿಳ್ಕೊಂಡು ನೀವು ಹೋದಾಗ ಏನಾಗುತ್ತೆ ಕುಂಭ ಲಗ್ನದವರಿಗೆ ಪರವಾಗಿಲ್ಲ ಅಂತ ಹೇಳ್ಬೋದು ಆಗ ಕಾರ್ಯಕ್ಷೇತ್ರ ಚೆನ್ನಾಗಿ ಯಾಕಂದರೆ ಪೇಷನ್ಸ್ ಇಟ್ಕೊಂಡು ಹೋದಾಗ ಅಲ್ವಾ ನಿಮ್ಮಲ್ಲಿ ಆ ತಾಳ್ಮೆ ಅಂತ ಇದ್ದಾಗ ಏನಾಗುತ್ತೆ ಎಲ್ಲವೂ ಕೂಡ ಸಕ್ಸಸೇ ತಾಳ್ಮೆ ಅಂತ ಇದ್ದಾಗ ಶನಿ ಮಹಾರಾಜಿಂದ ತೊಂದರೆ ಆಗುವುದೇ ಇಲ್ಲಲ್ವ ಅದಕ್ಕೆಲ್ಲ ಶನಿ ಮಹಾರಾಜ್ ಇರುವಂತ ಶನಿ ಮಹಾರಾಜ ಪ್ರೆಷರ್ ಕ್ರಿಯೇಟ್ ಮಾಡ್ತಾನೆ ಎಲ್ಲಿ ಕೂತಿದ್ದಾನೆ ಅಲ್ಲಿ ಪ್ರೆಷರ್ ಕ್ರಿಯೇಟ್ ಮಾಡ್ತಾನೆ ಬೇಕಾದ್ರೆ ನಿಮ್ಮ ನಿಮ್ಮ ಜಾತಕ ತೆಗೆದು ನೋಡಿ ಅಲ್ವಾ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಜಾತಕದಲ್ಲಿ ಹತ್ತನೇ ಮನೆಯಲ್ಲಿ ಶನಿ ಇದ್ದಾನೆ ಅಂತ ಇಟ್ಕೊಳ್ಳೋಣ ಓಕೆ ನ್ಯಾಟಲ್ ಚಾರ್ಟಲ್ಲಿ ನಿಮ್ಮ ಲಗ್ನಗುಂಡ್ಲಲ್ಲಿ ಟೆಂತ್ ಹೌಸಲ್ಲಿ ಶನಿ ಮಹಾರಾಜ ಇದ್ದಾನೆ ಅಂತ ಇಟ್ಕೊಂಡು ನಿಮಗೆ ಕಾರ್ಯಕ್ಷೇತ್ರ ಎಷ್ಟು ಪ್ರೆಷರ್ ಕ್ರಿಯೇಟ್ ಮಾಡ್ತಾನೆ ಆಯ್ತಾ ಅಷ್ಟು ಸಂಯಮದಾರಿಯ ಕೆಲಸ ಮಾಡಬೇಕಾಗುತ್ತೆ ಅಷ್ಟು ಪ್ರೆಷರ್ ಕ್ರಿಯೇಟ್ ಮಾಡ್ತಾನೆ ಅಷ್ಟು ಸಹನೆಯನ್ನು ಪಡ್ಕೊಳ್ಬೇಕಾಗುತ್ತೇನೆ ಆನಂತರ ಹೋಗಿ ನಿಮ್ಮ ಕಾರ್ಯಕ್ಷೇತ್ರ ಬೆಳಗುತ್ತೆ ಅನ್ಯತಾ ಬೆಳಗಲ್ಲ ಓಕೆ ಇದು ವಿಚಾರ ಅದೇ ರೀತಿ ನಾಲ್ಕನೇ ಮನೇಲಿ ಶನಿ ಬಂದ್ಬಿಟ್ಟ ಮನೆ ವಿಚಾರ ಭೂಮಿ ವಿಚಾರ ತಾಯಿ ವಿಚಾರ ಪ್ರಾಥಮಿಕ ಹಂತದ ಶಿಕ್ಷಣದ ವಿಚಾರ ಅದೆಷ್ಟು ಪ್ರೆಷರ್ಗೊಳಗಾಗುತ್ತೆ ಅಲ್ಲೆಷ್ಟು ಎಷ್ಟು ಆಗುತ್ತೆ ತಾನೇ ಇದು ವಿಚಾರ ಅದೇ ರೀತಿ ಸೆವೆಂತ್ ಹೌಸಲ್ಲಿ ಶನಿ ಮಹಾರಾಜ ಬಂದ್ಬಿಟ್ಟ ನಿಮ್ಮ ನಿಮ್ಮ ನಾಟಲ್ ಚಾಟಲ್ಲಿ ನಿಮ್ಮ ಲಗ್ನ ಕುಂಡಲ್ಲಿ ಆಗ ನೋಡಿ ಮದುವೆಗೆ ಸಂಬಂಧಪಟ್ಟಂತೆ ಪಾರ್ಟ್ನರ್ಶಿಪ್ಗೆ ಸಂಬಂಧ ಅದೇನು ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಅಲ್ವಾ ಅದು ಈ ರೀತಿಯಾಗಿ ಅದಕ್ಕೋಸ್ಕರ ಗೋಚರದಲ್ಲಿ ಶನಿ ಬಂದಾಗ ಕೂಡ ಈ ಪರಿಸ್ಥಿತಿಯನ್ನು ನೀವು ಎದುರಿಸಬೇಕಾದಂತಹ ಅನಿವಾರ್ಯತೆ ಹಂಡ್ರೆಡ್ ಪರ್ಸೆಂಟ್ ಉಂಟು ಅಂತೇಳಿ ಯಾಕಂದ್ರೆ ಚಂದ್ರನ ಹತ್ತಿರ ಶನಿ ಇದ್ದಾನೆ ಮನಸ್ಸು ಚಂಚಲತೆಗೊಳಗಾಗುತ್ತೆ ಮನಸ್ಸು ತುಂಬಾ ವಿಚಲಿತಗೊಳ್ಳಕ್ಕೆ ಸ್ಟಾರ್ಟ್ ಆಗುತ್ತೆ ಇಷ್ಟವ್ರಿಗೆ ಏನು ಮಾಡಿಲ್ಲ ಏನು ಮಾಡಿಲ್ಲ ಇನ್ನಾದರೂ ಮಾಡಬೇಕು ಇನ್ನಾದರೂ ಮಾಡಬೇಕು ಸಾಧನೆ ಮಾಡಬೇಕು ಅನ್ನೋ ವಿಚಾರ ತೀವ್ರಗತಿಯಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ನೋಡಿ ನೀವು ಯಾವ ರೀತಿಯಾದಂತಹ ಒಂದು ತಾಳ್ಮೆಯನ್ನು ಇಟ್ಕೊಂಡು ಎಲ್ಲ ಕೆಲಸ ಕಾರ್ಯಗಳು ಮಾಡ್ತೀರಾ ಎಲ್ಲ ರೀತಿಯಲ್ಲಿ ಕೂಡ ಸಹ ಸಹಿಸಿಕೊಳ್ತೀರಾ ಆವಾಗ ನೋಡಿ ಶನಿ ಮಹಾರಾಜ ನಿಮ್ಮನ್ನ ಒಂದು ಒಳ್ಳೆ ವ್ಯಕ್ತಿತ್ವ ಅನ್ನೋ ವ್ಯಕ್ತಿ ಒಂದು ಒಳ್ಳೆ ವ್ಯಕ್ತಿಯನ್ನಾಗಿ ಹೊರಹೊಮ್ಮೆ ಿಸಿ ಹೊಮ್ಮಿಸ್ತಾರೆ ನೀವು ವೆಯ್ಟ್ ಮಾಡಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿದೆ ಓಕೆನಾ ತೊ ಕುಂಭಲಗ್ನದವರ ವಿಚಾರ ತಕ್ಕ ಮಟ್ಟಿಗೆ ಮಾತಾಡಿದೆ ಸೊ ಸಾಡೆ ಸಾತಿ ಶನಿ ಯಾವ ರೀತಿ ರಿಸಲ್ಟ್ ಕೊಡ್ತಾನೆ ಅದರ ಬಗ್ಗೆ ಹೇಳಿದ್ದೇನೆ ತೋ ಭಾಳ ಗಮನ ಕೊಡಿ ಪರವಾಗಿಲ್ಲ ಆನಂತರ ನಿಮ್ಮ ನ್ಯಾಟಲ್ ಚಾಟಲ್ಲಿ ಶನಿ ಎಲ್ಲೆಲ್ಲಿದ್ದಾನೆ ತೊ ಅದರ ಮುಖಾಂತರ ಮತ್ತೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಲಗ್ನ ಕುಂಡಲಿಯಲ್ಲಿ ಶನಿ ಸೆವೆಂತ್ ಇದ್ದಾನೆ ಅಂತ ಇಟ್ಕೊಂಡು ಆಗಿ ಸೆವೆಂತ್ ಹೌಸಲ್ಲಿ ಇದ್ದಾನೆ ಅಂತ ಇಟ್ಕೊಳ್ಳಿ ಡೆಫಿನೆಟಾಗಿ ನಿಮಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಪಾರ್ಟ್ನರ್ಗೂ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅದೇ ರೀತಿ ಎಚ್ಕೊಳ್ಳಿ ಶನಿ ನಿಮ್ಮ ಜಾತಕದಲ್ಲಿ ಎಲ್ಲೊಂದು ಕಡೆ ಪಂಚಮದ ಭಾವದಲ್ಲಿ ಇದ್ದಾನೆ ಅಂತ ಇಟ್ಕೊಳ್ಳಿ ಖಂಡಿತ ನಿಮ್ಮ ಮಕ್ಕಳಿಗೆ ಫ್ರೆಂಡ್ಸ್ ಲೆವೆಲಲ್ಲಿ ನಿಮ್ಮ ವಿದ್ಯೆಗೆ ಸಂಬಂಧಪಟ್ಟಂತೆ ಕೆಲವು ಪ್ರಾಬ್ಲಮನ್ನು ಆತ ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ ಇಂಡಿಕೇಶನ್ ಇದೆ ಸೊ ಇದನ್ನ ಅರ್ಥ ಮಾಡಿ ಪ್ರಯತ್ನ ತುಂಬ ಚೆನ್ನಾಗಿದೆ ಪರಿಹಾರಗಳನ್ನು ಆಲ್ರೆಡಿ ಹೇಳಿಕೊಟ್ಟಿದ್ದೀನಿ ಸೊ ಅದನ್ನೆಲ್ಲವನ್ನು ಕೂಡ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದು ಕೂಡ ಒಂದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡೋದು ಬಟ್ ಶನಿಯನ್ನು ಸರಿಯಾಗಿಟ್ಕೊಳ್ಬೇಕಾದ್ರೆ ಅತ್ಯುತ್ತಮವಾದ ಮಾರ್ಗ ಪೇಷನ್ಸ್ ಓಕೆನಾ ಅಷ್ಟು ದಾರಿಯಾಗಿರಬೇಕು ತಾಳ್ಮೆ ನಿಮ್ಮಲ್ಲಿ ಬೇಕು ತಗ್ಗಿ ಬಗ್ಗೆ ನಡಿಬೇಕು ಬೇರೆಯವ್ರಿಗೆ ರೆಸ್ಪೆಕ್ಟನ್ನು ಕೊಡಬೇಕು ಸೇವಕ ವರ್ಗವನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಲ್ವಾ ಯಾರು ಲೇಬರ್ ವರ್ಗ ಇದೆ ಅವರನ್ನು ಚೆನ್ನಾಗಿ ನೋಡಬೇಕು ಎಲ್ಲ ರೀತಿಯಲ್ಲಿ ಕೂಡ ಅಲ್ವಾ ನಿಮಗಿಂತ ಕೆಳಮಟ್ಟದಲ್ಲಿ ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ರೆಸ್ಪೆಕ್ಟ್ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತ ಖಂಡಿತ ಓಕೆನಾ ಇದನ್ನು ಮಾಡಿದಾಗ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ನಮ್ಮಿಂದ ಎಲ್ಲರಿಂದ ಕೂಡ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳಿದ್ರೆ ಅಷ್ಟೇ ಇಷ್ಟೇ ಓಕೆನಾ ಕೊನೆಯದಾಗಿ ಲಗ್ನ ಮೀನಲಗ್ನದವರಿಗೆ ಮೀನಲಗ್ನ ಮತ್ತು ಮೀನರಾಶಿಯವರಿಗೆ ಶನಿ ಮಹಾರಾಜ ಏನನ್ನು ಮಾಡ್ತಾನೆ ಖಂಡಿತ ಅದ್ರ ಬಗ್ಗೆ ಹೇಳಿಕೊಡ್ತೇನೆ ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ ಈ ಚುನಾವಣೆ ಬರ್ತಾ ಉಂಟ ರೈಟಾ ಈಗ ಬರೋ ವರ್ಷ ಎರಡು ಸಾವಿರದ ಇಪ್ಪತ್ತ ಮೂರಲ್ಲಿ ಚುನಾವಣೆ ಬರ್ತಾ ಉಂಟು ನಾನು ಜಸ್ಟ್ ಹೇಳಿ ಹೇಳಿಕೊಡ್ತೇನೆ ಚುನಾವಣೆಯಲ್ಲಿ ಆ್ಯಕ್ಚುಲಿ ಯಾವ ಪಕ್ಷಕ್ಕೆ ಫೇವರೇಬಲ್ ಆಗುತ್ತೆ ಅಂತ ರೈಟ್ ತಾನೆ ನೋಡಿ ಎರಡು ಸಾವಿರದ ಇಪ್ಪತ್ತ ಮೂರನೇ ಇಸುವೆಯಲ್ಲಿ ನಡೆಯುವಂತಹ ವಿಧಾನಸಭಾ ಚುನಾವಣೆ ಕರ್ನಾಟಕದಲ್ಲಿ ತೊ ಇದು ಯಾವುದೇ ಕಾರಣ ಕೂಡ ಬಿ ಜೆ ಪಿಗೆ ಬಹುಮತವನ್ನು ತಂದುಕೊಡೋದ್ರಲ್ಲಿ ವಿಫಲವಾಗುತ್ತೆ ಅವರೆಲ್ಲ ಕನಸ್ಕೊಂಡು ಬಿ ಜೆ ಪಿ ಅವ್ರಿಗೆ ಓಕೆ ಅವ್ರನ್ನ ಬಹುಮತ ಬರುತ್ತೆ ಅದು ಬರುತ್ತೆ ಇದು ಬರ ನಾ ಚಾನ್ಸೇ ಇಲ್ಲ ಬರಲಿಕ್ಕೆ ಬರುವುದಿಲ್ಲ ಅಂತ ಬರೋದಿಲ್ಲ ಅಂತೇಳಿ ಇಂಡಿಕೇಶನ್ ನೋಡಿ ಯಾಕಂದರೆ ನೋಡಿ ಅಲ್ಲಿ ಏನಾಗುತ್ತೆ ಬ ಬೊಮ್ಮಾಯವರು ಯಾವಾಗ ಅಧಿಕಾರ ಸ್ವೀಕಾರ ಮಾಡಿದರು ಅಲ್ವಾ ಅಥವಾ ನಮ್ಮ ಮಾನ್ಯ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ತೋ ಆ ಮೂಮೆಂಟಲ್ಲಿ ಪ್ರೆಡಿಕ್ಟ್ ಮಾಡಿದೆ ಈ ಸರ್ಕಾರ ಜನರಿಗೆ ಇಷ್ಟ ಆಗೋಲ್ಲ ಅಂತ ರೈಟಾ ಹೇಳಿದೆ ಈ ಸರ್ಕಾರ ಜನರಿಗೆ ಇಷ್ಟ ಆಗಲ್ಲ ತೊಂದರೆ ಆಗ್ಬೋದು ಅಂತ ಜನರಿಗೆ ಈಗ ಕೂಡ ಇಷ್ಟ ಇಲ್ಲ ಈ ಸರ್ಕಾರದಿಂದ ಯಾಕಂದರೆ ಒಂದು ಕಠಿಣವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಈ ಸರ್ಕಾರದಿಂದ ಆಗ್ತಾ ಇಲ್ಲ ಅದಕ್ಕೋಸ್ಕರ ಜನರು ಸ್ವಲ್ಪ ಮಟ್ಟಿಗೆ ಆಗಿದ್ದಾರೆ ಬೇಸತ್ತಿದ್ದಾರೆ ಅದಕ್ಕೋಸ್ಕರ ತೀವ್ರ ಬಹುಮತ ಬರೋದು ಸ್ವಲ್ಪ ಕಷ್ಟ ಇದೆ ಅವರಿಗೆ ಅಷ್ಟು ಸುಲಭ ಬಂದು ಖಂಡಿತ ಅಲ್ಲ ಇಲ್ಲೊಂದು ಕಡೆ ಚುನಾವಣೆ ಆಗುವವರೆಗೂ ಕೂಡ ಮೋದಿಯವರು ಪ್ರತಿ ಬಾರಿ ಕರ್ನಾಟಕಕ್ಕೆ ಬಂದರೆ ಮೇ ಬಿ ಅದು ಆಗ್ಬೋದೇನೋ ಅದು ಅನ್ಯತಾ ಅದು ಅಷ್ಟು ಸುಲಭ ಅಂತ ಖಂಡಿತ ಅಲ್ಲ ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಸಂಬಂಧಪಟ್ಟಂತೆ ಇನ್ನೊಂದು ವಿಚಾರ ಏನಂದರೆ ನಮ್ಮ ದಕ್ಷಿಣ ಕನ್ನಡ ದಕ್ಷಿಣ ಭಾಗದ ಜನರಿಗೆ ಅಲ್ವಾ ಈಗ ನಿಮ್ಮ ಉಡುಪಿ ಕುಂದಾಪುರ ಈ ಸೈಡ್ ಆನಂತರ ಮಂಗಳೂರು ಆ ಸೈಡ್ನಲ್ಲಿ ಓಕೆ ಅಲ್ಲಿ ಅಲ್ಲೇನಾಗುತ್ತೆ ಈ ಒಂದು ಸುರತ್ಕಲ್ನ ಟೋಲ್ ಬಗ್ಗೆ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಈಗ ಪ್ರಯತ್ನ ಮಾಡಿ ಮಾರಿ ಸುರತ್ಕಲ್ ಟೋಲ್ ಪ್ಲಾಜಾ ಬಂದಾಗಿದೆ ಟೋಲ್ ಅಂತ ಅಂದರೆ ಎಲ್ಲಿ ಕಲೆಕ್ಟ್ ಮಾಡ್ತಾರೆ ಹೆಜಮಾಡಿಯಲ್ಲಿ ಕಲೆಕ್ಟ್ ಮಾಡ್ತಾರೆ ರೈತನೇ ಏನು ಲಾಭ ಆಯ್ತು ಈಗ ಯಾರಿಗಾದರೂ ಕೂಡ ಅದರಲ್ಲಿ ಏನು ಪ್ರಯೋಜನಕ್ಕೆ ಬಂತೀಗ ಯಾರಿಗಿಲ್ಲ ಅದ ಈ ನಾರಾಜಿಗೆ ಉಂಟಲ್ವ ಜನರಲ್ಲಿ ಬಲಿಗೆ ಸ್ಟಾರ್ಟ್ ಆಗಿದೆ ಇಷ್ಟವರಿಗೆ ಕೆ ನೈನ್ಟೀನ್ ವಾಹನ ಏನುಂಟು ಮಂಗಳೂರಿಂದ ಬರೋ ಪಾಪ ಫ್ರೀಯಾಗಿ ಬರ್ತಾ ಇದ್ರು ಈಗ ಅವ್ರಿಗೆ ಟೋಲ್ ಕಟ್ಟಿ ಬರಬೇಕು ಈಗ ರೈತನೇ ಅವರಿಗೆ ಮತ್ತೊಂದು ಹೊರೆ ಈಗ ಅಂಥ ಪರಿಸ್ಥಿತಿ ಈಗ ಕ್ರಿಯೇಟ್ ಆಗಿದೆ ಅದಕ್ಕೋಸ್ಕರ ಜನರೇನಾಗಿದೆ ಒಂಥರ ಇವರು ಯಾವುದೇ ಕಾರಣ ಕೂಡ ಜನರಿಗೆ ಸ್ಪಂದಿಸ್ತಾನೆ ಇಲ್ಲ ಜರು ಏನೇ ಹೇಳಿದ್ರು ಕೂಡ ಅದನ್ನು ಕಿವಿಗೆನೇ ಹಾಕ್ಕೊಳ್ತಾ ಇಲ್ಲ ಜನರಿಗೆ ಬೇಕಾಗಿ ಸರ್ಕಾರನೇ ಇಲ್ಲ ಅದಕ್ಕೋಸ್ಕರ ಏನು ಮಾಡ್ತಾರೆ ಟೋಲ್ ಒಂದು ಕಡೆ ಕಟ್ಟು ಪ್ಪ ಅಲ್ವಾ ಇಷ್ಟು ಇದರಲ್ಲಿ ಈಗ ನಾವು ಮಂಗಳೂರಿಗೆ ಹೋಗ್ಬೇಕಾದ್ರೆ ನೂರ ಇಪ್ಪತ್ತೈದು ರೂಪಾಯಿ ಟೋಲ್ ಕಟ್ಟಿ ಹೋಗಿ ಬರಬೇಕು ಅಂತ ಪರಿಸ್ಥಿತಿ ರೈಟ್ ಇಲ್ಲಿಂದ ನಲವತ್ತೈದು ಕಿಲೋಮೀಟರ್ ಹೋಗಬೇಕಾದ್ರೆ ನಾವು ನೂರ ಇಪ್ಪತ್ತೈದು ರೂಪಾಯಿ ಟೋಲ್ ಕಟ್ಟಿ ಹೋಗ್ಬೇಕು ಇದು ಪರಿಸ್ಥಿತಿ ಓಕೆ ಈಗ ಏನಾಗುತ್ತೆ ಜನರಿಗೆ ಏನಾಗುತ್ತೆ ಇದೆಲ್ಲವನ್ನು ನೋಡಿದಾಗ ಜನರು ನಾರಾಜಾಗಿ ಬಿಟ್ಟಿರ್ತಾರೆ ಅದಕ್ಕೋಸ್ಕರ ಪಿಗೆ ಓಟ್ ಹಾಕೋದ್ರಲ್ಲಿ ಮೇ ಬಿ ಅವ್ರು ಹಿಂದೆರಿತಾರೆ ಅಂತ ಒಂದು ಇಂಡಿಕೇಶನ್ ಇದೆ ಅರ್ಥ ಮಾಡ್ಕೊಳ್ಬೇಕು ಬಿಜೆಪಿ ನಾಯಕರುಗಳು ಯಾರೇ ಇದ್ರು ಕೂಡ ಯಾಕಂದ್ರೆ ನೀವು ಎಲ್ಲೊಂದು ಕಡೆ ಹೇಳ್ತಾರಲ್ವಾ ಬಾಣಲೆಯಿಂದ ಬೆಂಕಿಗೆ ಬಿದ್ದಂತ ಈಗ ಬಾಣಲೆಯಿಂದ ಬೆಂಕಿಗೆ ಈಗ ರೈತನ ಇದು ಪರಿಸ್ಥಿತಿ ಈಗ ಎಲ್ಲ ಟೋಲನ್ನ ಇಲ್ಲಿ ಸಂಗ್ರಹಣೆ ಮಾಡ್ತಾರೆ ಅಂತೆ ಗೊತ್ತಿಲ್ಲ ಅಥವಾ ಪೇಪರ್ ಅಲ್ಲಿ ಆ ರೀತಿಯಾಗಿ ಬಂದ ಯಾಕಂದ್ರೆ ಟೋಲ್ ಪ್ಲಾಜಾ ಮಾತ್ರ ಕ್ಲೋಸ್ ಮಾಡಿದರೆ ಟೋಲ್ ಇಲ್ಲಿ ಸಂಗ್ರಹಣೆ ಮಾಡ್ತಾರೆ ಫಿನಿಶಲ್ಲಿಗೆ ಹೋಯ್ತು ಏನು ಮಾಡೋ ಆಗಿಲ್ಲ ನಾವು ಹೋರಾಟ ಮಾಡಿ ಕೂಡ ಯಾವುದೇ ಪ್ರಯೋಜನ ಬಂದಿಲ್ಲ ಅಂತ ಆಯ್ತು ಓಕೆ ಎನಿವೆ ಇರಲಿ ಸೊ ಇಂತಹ ಕೆಲವು ಸಣ್ಣ ಸಣ್ಣ ವಿಚಾರಗಳು ಅಲ್ಲಲ್ಲಲ್ಲಿ ಇವೆ ಇಲ್ಲೇ ಅಂತಲ್ಲ ಈಗ ಈಗ ನೀವು ಶಿವಮೊಗ್ಗಕ್ಕೆ ಹೋದಾಗ ಹರ್ಷನ ವಿಚಾರ ಇದೆ ಅಲ್ಲಿ ಅಲ್ಲಿ ತುಂಬಾನೇ ಜನ ನಾರಾಜಿಗೆ ನಾರಾಜಿಗೆ ಇಲ್ಲಿದ್ದಾರೆ ಇನ್ನು ಕೆಲವು ಕಡೆ ಕೆಲವೆಲ್ಲ ಘಟನೆಗಳು ಘಟಿಸಿವೆ ಅಲ್ಲಿ ಕೂಡ ಜನರೇನಾದರೆ ಈ ಬಿಜೆಪಿ ಸರ್ಕಾರದ ವಿರುದ್ಧ ತಮ್ಮ ಒಂದು ಅಸಮಾಧಾನವನ್ನು ಇದ್ದಾರೆ ಆನಂತರ ನಮ್ಮ ಇಲ್ಲಿ ಇರುವಂತಹ ಯಾರೆಲ್ಲ ಸಂಸದರು ಇರ್ತಾರೆ ಅವರ ಮುಖಾಂತರ ಕೂಡ ಅಲ್ವಾ ಅಲ್ಲಿ ಕೂಡ ಅವರಿಗೆ ಸಮಸ್ಯೆಗಳು ಎಲ್ಲ ರೀತಿಯಲ್ಲಿ ಕೂಡ ಅವರು ಕೂಡ ಸ್ಪಂದಿಸುತ್ತಿಲ್ಲ ಯಾರು ಬರ್ತಾನೆ ಇಲ್ಲ ಈ ಪರಿಸ್ಥಿತಿ ಎಲ್ಲ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಅದು ಪರಿಸ್ಥಿತಿಯಲ್ಲಿ ಇದ್ದಾರೆ ಅದಕ್ಕೋಸ್ಕರ ಜನರಿಗೆ ಒಂಥರ ನಾರಾಜಗಿ ಇರುವುದರಿಂದ ಖಂಡಿತವಾಗಿಯೂ ಬಿಜೆಪಿಗೆ ಸಂಬಂಧಪಟ್ಟಂತೆ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತ್ ಬಹುಮತ ಬರುವುದು ತೀರಾ ಕಷ್ಟ ಆಗುತ್ತೆ ಆಗದಂಥ ವಿಚಾರ ತುಂಬಾ ಜಾಗತಿಯಲ್ಲಿ ಇರಬೇಕಾಗುತ್ತೆ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ಅಂತ ಹೇಳ್ತೇನೆ ಹಾಗಾದ್ರೆ ಯಾವ ಪಕ್ಷಕ್ಕೆ ಬಹುಮತ ಬರೆದು ಯಾವುದೇ ಪಕ್ಷಕ್ಕೂ ಬರುವುದಿಲ್ಲಪ್ಪ ಅದು ಕಾಂಗ್ರೆಸ್ ಇರ್ಬೋದು ಜೆಡಿಎಸ್ ಇರ್ಬೋದು ಬಿಜೆಪಿ ಯಾರಿಗೂ ಬರೋದಿಲ್ಲ ಮಿಶ್ರ ಪಕ್ಷಗಳು ಇಬ್ಬರು ಸೇರಿಕೊಂಡು ಸರ್ಕಾರ ರಚನೆ ಮಾಡ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ ಇಬ್ಬರು ಸೇರಿಕೊಂಡು ಅದು ಮೇ ಬಿ ಜೆ ಡಿ ಎಸ್ ಮತ್ತೆ ಕಾಂಗ್ರೆಸ್ ಇರ್ಬೋದು ಅಲ್ಲಿ ಅವರು ಸೇರಿಕೊಂಡು ರಚನೆ ಮಾಡ್ತಾರೆ ಅಂತ ಇಂಡಿಕೇಶನ್ ಇದೆ ಅಲ್ಲಿ ಏನು ಒಂದು ತನ್ನ ಅಸ್ತಿತ್ವವನ್ನು ಕಳೆದುಕೊಂಡಿರುವಂಥ ಒಂದು ಪಕ್ಷ ಬೇರೊಂದು ಪಕ್ಷ ಜೊತೆ ವಿಲೀನವಾಗಿ ಅಥವಾ ಅವರಿಗೆ ಸಪೋರ್ಟ್ ಮಾಡಿ ಸರ್ಕಾರ ರಚನೆ ಮಾಡುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಮೇ ಬಿ ಅದೇ ಆಗುತ್ತೆ ಈಗ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ರೈಟ್ ತಾನೆ ಓಕೆನಾ ಇದು ವಿಚಾರ ನೋಡಿ ಈಗ ಅವರು ಯಾರು ಬೇಕಾದರೂ ಸರ್ಕಾರ ರಚನೆ ಮಾಡಲಿ ಪರವಾಗಿಲ್ಲ ಓಕೆ ಈಗ ಮಿಶ್ರ ಸರ್ಕಾರ ಬರುತ್ತೆ ಸರ್ಕಾರ ರಚನೆ ಮಾಡ್ತಾರೆ ಒಬ್ಬ ವ್ಯಕ್ತಿ ಸಪೂರ ಇರ್ತಾನೆ ಸ್ವಲ್ಪ ಉದ್ದ ಸ್ವಲ್ಪ ಗಡ್ಡ ಇರುತ್ತೆ ಅಂತಹ ಒಬ್ಬ ವ್ಯಕ್ತಿ ಪ್ರ ಮುಖ್ಯಮಂತ್ರಿ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದೆಲ್ಲ ಆಗುತ್ತೆ ಘಟನೆ ಬಟ್ ಅದೇನು ಪರ್ಮನೆಂಟ್ ಆಗುತ್ತಾ ಇದು ವಿಷಯ ರೈಟ್ ಪರ್ಮನೆಂಟ್ ಆಗುತ್ತಾ ಅದೇನಾದರೂ ನಾ ಅದು ಆಗಲ್ಲ ಅದು ಸ್ವಲ್ಪ ಸಮಯದವರಿಗೆ ಜೀವಂತ ಇರ್ತದೆ ಮತ್ತೆ ಇರುವುದಿಲ್ಲ ಅಂತ ಇದು ಪರಿಸ್ಥಿತಿ ಅಲ್ವಾ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ತೆಗೆದುಕೊಂಡಾಗ ಅಲ್ಲಿ ಏನಾಗುತ್ತೆ ಅಲ್ಲಿ ವಿಶೇಷವಾಗಿ ಆ ಚುನಾವಣೆ ನಡೆದಾಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ದೊಡ್ಡ ಚುನಾವಣೆ ಇದೆ ಲೋಕಸಭಾ ಚುನಾವಣೆ ಆ ಚುನಾವಣೆಯಲ್ಲಿ ಏನಾಗುತ್ತೆ ಬಿಜೆಪಿ ಭಾಳಷ್ಟು ಬಹುಮತ ಗೆದ್ದುಕೊಳ್ತೀವಿ ಎಲ್ಲ ರೀತಿಯಲ್ಲಿ ಕೂಡ ಹಂಡ್ರೆಡ್ ಪರ್ಸೆಂಟ್ ರೈಟಾ ಓಕೆನಾ ಅಲ್ಲಿ ನನಗಾಗುತ್ತೆ ಇಷ್ಟವರಿಗೆ ಮುನ್ನೂರ ನಾಲ್ಕು ಸೀಟ್ ಅಲ್ವಾ ಇನ್ನು ಬರ್ಬೋದು ಅವರಿಗೆ ಮುನ್ನೂರು ಮುನ್ನೂರ ಇಪ್ಪತ್ತೈದು ಸೀಟ್ ಬರ್ಬೋದು ಆ ಪರಿಸ್ಥಿತಿ ಉಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲೋಕಸಭಾ ಚುನಾವಣೆ ಜಾರ ಇದನ್ನೇ ಬೇಕಾದ್ಮೇಲೆ ಆಗ ಪಿಗೆ ಗೆಲುವು ಆಗ ಅದು ಕೆಲಸ ಮಾಡಿದೆ ಟ್ವೆಂಟಿ ತ್ರೀಯಲ್ಲಿ ಕೆಲಸ ಮಾಡಲ್ಲ ಟ್ವೆಂಟಿ ಫೋರಲ್ಲಿ ಕೆಲಸ ಮಾಡಿದೆ ಇದೇ ಚುನಾವಣೆ ಟ್ವೆಂಟಿ ಫೋರಲ್ಲಿ ಬರ್ತಾ ಇದ್ದರೆ ವಿಷಯನೇ ಬೇರೆ ಇರ್ತಿತ್ತು ಇದೇ ಚುನಾವಣೆ ಟ್ವೆಂಟಿ ತ್ರೀ ಅಲ್ಲಿ ಬಂದಾಗ ಅದು ಮಿಶ್ರ ಪಕ್ಷಗಳಿಗೆ ಏನಾಗುತ್ತೆ ಎರಡು ಪಕ್ಷಗಳು ಒಟ್ಟುಗೂಡಿನೇ ಅಲ್ಲಿ ಸರ್ಕಾರ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು ಅದನ್ನು ಮಾಡಿಯೇ ಮಾಡ್ತಾರೆ ಬಟ್ ಅದು ಪರ್ಮನೆಂಟ್ ಆಗಿರುತ್ತೆ ಅಂತ ಇಂಡಿಕೇಶನ್ ಇಲ್ಲ ಸೊ ನೀವು ಅದನ್ನು ಸಾಕ್ಷಿಭೂತರಾಗಿ ನೋಡ್ತಾ ಹೋಗಿ ನಿಮ್ಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ರೈತನ ರೈಟ್ನ ಇದೆಲ್ಲ ಕ್ಯಾಲ್ಕುಲೇಷನ್ ಇರ್ತಾ ಕ್ಯಾಲ್ಕುಲೇಷನ್ ಅನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಬಹಳ ವಿಶೇಷವಾಗಿರುವಂಥದ್ದು ಸ್ವಲ್ಪ ಟ್ರೈ ಮಾಡಿ ಏನಾಗುತ್ತೆ ಅದು ಇದನ್ನು ಬರೆದಿಟ್ಕೊಳ್ಳಿ ಚೆಕ್ ಮಾಡಿ ಅಂತ ಹೇಳ್ತೇನೆ ಗೊತ್ತಾಗಲಿ ಸ್ಟಾರ್ಟ್ ಆಗಿದೆ ರೈಟ್ ಓಕೆ ಗೊತ್ತಾಯ್ತೀಗ ಸೊ ಓಕೆ ಚುನಾವಣೆ ಬಗ್ಗೆ ಇಷ್ಟು ಸಾಕು ಬೇರೆ ಏನು ಬೇಕಾಗಿಲ್ಲ ಅಂತ ಹೇಳಿದ್ರೆ ಯಾಕಂದ್ರೆ ಯಾಕಂದ್ರೆ ಒಂದು ಸರ್ಕಾರದ ಜನ ಜನರ ಜೊತೆ ಜೊತೆಗೆ ಸ್ಪಂದನೆ ಕೊಡಬೇಕು ಅಷ್ಟು ಕಡಾಕಡಿಯಾದ ನಿರ್ಣಯಗಳನ್ನು ತೆಗೆದುಕೊಳ್ಬೇಕು ಅಲ್ವಾ ಅಷ್ಟು ಅಷ್ಟು ಪವರ್ಫುಲ್ ಆಗಿರಬೇಕು ಅವರೆಲ್ಲ ಜನರಿಗೆ ವಿಶೇಷವಾಗಿ ಸ್ಪಂದಿಸಬೇಕು ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಒಂದು ಟೋಲ್ ಗೇಟಿಗೆ ಸ್ಪಂದಿಸಿದ್ರು ಉಂಟಲ್ವಾ ಇಲ್ಲಿಯ ಓಟೆಲ್ಲ ಯಾವುದೇ ಕಾರಣಕ್ಕೂ ಬಿಕ್ರಿ ಆಗ್ತಾ ಇರಲಿಲ್ಲ ಸರಿ ಆಗ್ತಾ ಇತ್ತು ಎಲ್ಲವೂ ಕೂಡ ಬಿ ಜೆ ಪಿಗೆ ಓಟ್ ಹಾಕ್ತಾ ಇದ್ದಾರೆ ರೈಟ್ ತಾನೇ ಇಲ್ಲಿ ಟೋಲ್ ಗೇಟ್ನಲ್ಲಿದೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ದಾರಲ್ವಾ ಸೊ ಅದಕ್ಕೆ ಜನ ಈಗ ನಾನು ಕೂಡ ನಾನು ಕೂಡ ಮಂಗಳೂರಿಗೆ ವಾರದಲ್ಲಿ ನಾಲ್ಕು ಬಾರಿ ಹೋಗ್ತೇನೆ ನನಗೆ ನೂರ ಇಪ್ಪತ್ತೈದು ರೂಪಾಯಿ ಟೋಲ್ ಕಟ್ಟಿನೇ ಹೋಗ್ಬೇಕು ಇದು ಪರಿಸ್ಥಿತಿ ರೈಟ್ ತಾನೇ ಸೊ ಏನು ಮಾಡೋಕ್ಕಾಗಲ್ಲ ಓಕೆ ಸೊ ನನ್ನ ನಾನು ನಾರಾಜಲ್ಲಿ ಇರ್ತೇನೆ ಅಲ್ವ ನಮ್ಮ ನಾವು ಎಷ್ಟೇ ಸ್ಪಂದಿಸಿದ್ರು ಎಷ್ಟೇ ಅವ್ರಿಗೆ ಹೇಳಿದ್ರು ಕೂಡ ಅವರು ಸ್ಪಂದಿಸ್ತಾನೆ ಇಲ್ಲ ಅಥವಾ ಇದೊಂದು ಬರುತ್ತಲ್ವ ಯಾರ ಮನ ಬಿಜೆಪಿಗೆ ಓಟ್ ಹಾಕೋದೇ ಬೇಡ ನಾ ಈ ಬಾರಿ ನಾನಂತೂ ಹೋಗೋದಿಲ್ಲ ಓಟ್ ಹಾಕಲಿಕ್ಕೆ ಇದು ಪರಿಸ್ಥಿತಿ ಓಕೆನಾ ಬಿಜೆಪಿ ವಿಚಾರ ಬೇಗ ನಾನು ಯಾರಿಗೂ ಓಟ್ ಹಾಕಲ್ಲ ಸುಮ್ಮನೆ ಇರ್ತೇನೆ ಮನೆಯಲ್ಲಿ ಎಂಜಾಯ್ ಮಾಡ್ಕೊಂಡಲ್ವಾ ಆ ದಿವಸ ಏನಾದರೂ ಪಾರ್ಟಿ ಮಾಡೋದು ಅಷ್ಟೇ ಬೇರೆ ಏನು ಮಾಡ್ಲಿಕೇ ಇಲ್ಲ ಅದನ್ನು ಆಲ್ರೆಡಿ ಡಿಸೈಡ್ ಮಾಡಿದ್ದೇನೆ ಯಾಕಂದರೆ ಅವ್ರಿಗೆ ಅಗತ್ಯ ಇಲ್ಲ ಸೊ ನಮಗೆ ಏನಾಗತ್ತೆ ಉಂಟು ಏನಾಗುತ್ತೋ ಆಗುತ್ತೆ ರೈಟ್ ಇದು ವಿಚಾರ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆಪ್ಪ ತುಂಬ ಚೆನ್ನಾಗಿರುತ್ತೆ ಈಗ ಓಕೆ ಈ ಓಟಿನ ವಿಚಾರ ಒಂದು ಸೈಡಲ್ಲಿ ಇಟ್ಟು ಬೇರೆ ವಿಚಾರ ಮಾತಾಡೋಣ ಓಕೆ ನಿನ್ನೆ ಹೇಳಿದ್ದೀನಿ ನಿಮಗೆ ಈ ಸ್ತ್ರೀಯರ ಜಾತಕದಲ್ಲಿ ಕುಜನ ಪೊಸಿಷನ್ ರೈಟ್ ಆ ಕುಜ ಎಲ್ಲಿರ್ತಾನೆ ಅಲ್ವಾ ಅದು ನಿಮ್ಮ ಪತಿಯನ್ನ ಸೂಚಿಸುತ್ತೆ ಅದಕ್ಕೋಸ್ಕರ ಜಾತಕದಲ್ಲಿ ಕುಜ ಅಲ್ವಾ ಫೀಮೇಲ್ ಜಾತಕದಲ್ಲಿ ಕುಜ ಏನಿದ್ರು ಕೂಡ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆಗೆ ಕನೆಕ್ಷನ್ ಆದ ಅಂತ ಇಟ್ಟುಕೊಳ್ಳೋಣ ಸೊ ಆ ಮೂಮೆಂಟ್ ಅಲ್ಲಿ ಏನಾಗುತ್ತೆ ಮದುವೆ ಜೀವನ ಸ್ವಲ್ಪ ಮಟ್ಟಿಗೆ ಡಿಸ್ಟರ್ಬೆನ್ಸ್ ಆಗ್ಬೋದು ಒಂದು ವೇಳೆ ಅದೃಷ್ಟ ನಿಮ್ಮ ಅದೃಷ್ಟ ಏನಿರ್ತದೆ ಅಲ್ಲಿ ಕುಜೆಯಲ್ಲಿ ಒಂದು ಕಡೆ ವಕ್ರಿಯಾಗಿಬಿಟ್ಟ ಅಂತ ಇಟ್ಕೊಳ್ಳಿ ಓಕೆ ಕುಜ ಆಗಿಬಿಟ್ಟ ಮೇ ಬಿ ನಿಮ್ಮ ಮದುವೆ ಜೀವನ ಸರಿ ಆಗ್ಬೋದು ತಾನೆ ಯಾಕಂದರೆ ಅಲ್ಲಿ ಏನು ವಕ್ರತನ ಬರಬೇಕು ಅಥವಾ ಅಲ್ಲಿ ಏನು ನಿಮಗೆ ಡಿಸ್ಟರ್ಬೆನ್ಸ್ ಬರಬೇಕು ಅದು ಸರಿಯಾದ ರೀತಿಯಲ್ಲಿ ವರ್ಕ್ ಆಗ್ಬೋದು ಅದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆ ರಿಸಲ್ಟನ್ನು ಕೊಡುವ ಸಾಧ್ಯತೆಗಳು ತೀರಾ ತೀರ ಅಂದರೆ ನೀವು ಎಲ್ಲ ರೀತಿಯಲ್ಲಿ ಕೂಡ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿರೋ ಇಂಡಿಕೇಷನ್ ಆ ಕುಜ ವಕ್ರಿಯಾದಾಗ ಅಥವಾ ಜಾತಕದಲ್ಲಿ ಯಾವುದೇ ಪ್ಲಾನೆಟ್ಸ್ ವಕ್ರಿಯಾದಾಗ ಅದೇನು ಮಾಡುತ್ತೆ ಆ ಆ ಭಾವ ಯಾವ ಭಾವದಲ್ಲಿ ವಕ್ರಿಯಾಗಿದೆ ಆ ಭಾವನ ಕ್ಲೆನ್ಸಿಂಗ್ ಮಾಡುತ್ತೆ ಆಟೋಮೆಟಿಕ್ಲಿ ಕ್ಲೆನ್ಸಿಂಗ್ ಮಾಡುತ್ತೆ ಕ್ಲೆನ್ಸಿಂಗ್ ಮಾಡ್ದೆಂದ್ರೆ ಅದರ ಅದರ ಒಂದು ರಿಸಲ್ಟ್ ಕೂಡ ಹೈ ಲೆವೆಲಲ್ಲಿ ಬರುತ್ತೆ ಆನಂತರ ಅದು ತನ್ನನ್ನು ತಾನೇ ಕ್ಲೆನ್ಸಿಂಗ್ ಮಾಡುವುದರಿಂದ ಖಂಡಿತವಾಗಿಯೂ ಆ ಪ್ಲಾನೆಟ್ಸ್ನ ಮುಖಾಂತರ ಅಥವಾ ಭಾವದ ಮುಖಾಂತರ ಬರತಕ್ಕಂತಹ ಒಂದಷ್ಟು ತೊಂದರೆಗಳನ್ನು ಆತ ನಿವಾರಣೆ ಮಾಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿರುವುದರಿಂದ ಸ್ತ್ರೀಯರ ಜಾಗದಲ್ಲಿ ಕುಜ ವಕ್ರಿಯಾಗಿದ್ದರೆ ಪರವಾಗಿಲ್ಲ ಅಂತ ಹೇಳ್ಬೋದು ಇಲ್ಲಾಂದರೆ ಕೆಲವೊಂದು ಬಾರಿ ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳ್ತೇನೆ ಸೊ ಇದು ವಿಷಯ ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಆನಂತರ ವಿಶೇಷವಾಗಿ ಹೇಳಬೇಕಾದ್ರೆ ನೋಡಿ ಜಾತಕನ ಮ್ಯಾಚ್ ಮೇಕಿಂಗ್ ಮಾಡುವಾಗ ಮ್ಯಾಚ್ ಮೇಕಿಂಗ್ ಮಾಡುವಾಗ ಭಾಳ ಜಾಗೃತರಾಗಿ ಯಾಕಂದರೆ ನೀವೆಲ್ಲೋ ಒಂದು ಕಡೆ ಒಬ್ಬರ ಜಾತಕದ ಎಂಟನೇ ಮನೆಯನ್ನು ಮತ್ತೊಬ್ಬರ ಇದರಲ್ಲಿ ಲಗ್ನವಾಗಿ ತೆಗೆದುಕೊಂಡು ಅದನ್ನು ಮುಹೂರ್ತ ಮಾಡಿ ಕೊಟ್ಟಾಗ ಏನಾಗುತ್ತೆ ಅದು ನಿಮ್ಮ ಜಾತಕ ಎಷ್ಟೇ ಕೂಡಿ ಬಂದರೂ ಕೂಡ ಪ್ರಾಬ್ಲಮ್ ಆಗಿಯೇ ಆಗುತ್ತಲ್ವ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಆಗುತ್ತೆ ಇದು ವಿಚಾರ ಅಂತ ಹೇಳ್ತೇನೆ ಆನಂತರ ಈ ಸ್ತ್ರೀಯರಿಗೆ ಮದುವೆ ಆಗುವಂಥದ್ದು ಯಾವಾಗ ವಿಶೇಷ ರೀತಿಯಲ್ಲಿ ಇಪ್ಪತ್ತೆಂಟನೇ ವಯಸ್ಸಿನ ಮೂವತ್ತ ಮೂರು ವಯಸ್ಸು ಇಪ್ಪತ್ತೆಂಟು ಟ್ವೆಂಟಿ ಏಯ್ಟ್ ಟು ತರ್ಟಿ ತ್ರೀ ಈ ಸಮಯದಲ್ಲಿ ಮದುವೆ ಆಗುವ ಸಾಧ್ಯತೆಗಳು ತೀರ ಯಾಕಂದರೆ ಕುಜ ಮಹಾರಾಜ ಆ ಮೂಮೆಂಟಲ್ಲಿ ಆಕ್ಟಿವೇಟ್ ಆಗಿರ್ತಾನೆ ಈ ಮೂಮೆಂಟಲ್ಲಿ ಅವರ ಮದುವೆಗೆ ಸಂಬಂಧ ವಿಚಾರದಲ್ಲಿ ಅವರು ಪ್ರೊಸೀಡ್ ಆಗ್ತಾರೆ ಅಂದ್ರೆ ಇಂಡಿಕೇಷನ್ ಇದೆ ಕೆಲವರಿಗೆ ಇಪ್ಪತ್ತೆಂಟರಲ್ಲಿ ಆಗ್ಬೋದು ಇಪ್ಪತ್ತೊಂಬತ್ತರಲ್ಲಿ ಮೂವತ್ತರಲ್ಲಿ ಮೂವತ್ತರ ನಂತರ ಈ ಸಹ ಮಚ್ ಬೆಟರ್ ಅಂತ ಹೇಳ್ತೇನೆ ಮೂವತ್ತು ಮೂವತ್ತೊಂದು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಈ ನಾಲ್ಕು ವರ್ಷಗಳ ಕಾಲ ಸ್ತ್ರೀಯರಿಗೆ ಮದುವೆಗೆ ಸಂಬಂಧಪಟ್ಟ ಅತ್ಯಂತ ಯೋಗ್ಯ ಕಾಲ ಅದಕ್ಕಿಂತ ಮುಂಚೆ ಕೂಡ ಮಾಡಬಹುದು ಏನು ತೊಂದರೆ ಇಲ್ಲ ಜಾತಕವನ್ನು ನೋಡ್ಕೊಂಡು ಬಟ್ ಕುಜ ಆಕ್ಟಿವೇಟ್ ಆಗುವಂತ ಸಮಯ ಬಂದು ಇಪ್ಪತ್ತ ಎಂಟನೇ ವಯಸ್ಸಿನಿಂದ ಮೂವತ್ತ ಮೂರನೇ ವಯಸ್ಸಿನವರಿಗೆ ಆತ ಆಕ್ಟಿವೇಟ್ ಆಗ್ತಾನೆ ಆಗ ವಿಶೇಷ ರೀತಿಯ ಒಂದು ರಿಸಲ್ಟ್ ಅನ್ನು ಕೊಡ್ತಾನೆ ಆ ಮೂಮೆಂಟ್ ಅಲ್ಲಿ ಮದುವೆ ಆಗುವಂಥ ಯೋಗ ಭಾಗ್ಯವನ್ನು ಅನ್ನೋದನ್ನು ಕುಜ ಮಹಾರಾಜ ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡ್ಬೇಡ ಹಲೋ ನಮಸ್ತೆ ನಾನು ಸಂಬೂರಿನ ಮಾಡುದು ಲಕ್ಷ್ಮೀ ಶಿವರಾಮ್ ಪ್ರಸಾದ್ ಮಗ ನನ್ನ ಶಂಕರ್ ನಾರಾಯಣರಾವ್ ಅಂತ ನೀವು ಫೋನ್ ಮಾಡಿದ್ದೇನೆ ಅವನಿಗೆ ಅವನ ಮೊದಲ ಹೇಳ್ತಿ ಡೈವರ್ಸ್ ಆಗಿ ಹೋಗಿದೆ ಎರಡನೇ ಮದುವೆ ಯಾವಾಗ ಆಗ್ತದೆ ಅದು ನಿಘಂಟಾಗಿದೆ ಹುಡುಗಿ ನಿಘಂಟಾಗಿದೆ ಹೇಳಿದಿರಿ ಆದ್ರೆ ಏನು ಆಗ್ಲಿಲ್ಲ ಹ್ಮ್ ಹ್ಮ್ ಸರ್ ಏನ್ ಸರ್ ಅಣ್ಣ ಮಗನಿಗೆ ಮದುವೆ ಆಗಿ ಒಂದು ಹುಡುಗಿ ಡಿವೋರ್ಸ್ ಆಗಿ ಹೊರಟಾರೆ ಓಕೆ ಈಗ ಎರಡನೇ ಮಗೇಶ್ ಏನೋ ಹೇಳಿದ್ವಿ ಅತ್ತಾ ನೀವು ಮನೆ ಹೇಳಿದ್ರಿ ಒಂದಿಷ್ಟು ಕಾದ್ಬೇಕು ನೀವು ನಿಂಗೆ ಮೆಜೆಂಟ್ ಆಗಿದ್ವಿ ಬೇಗ ಆಗ್ತದೆ ಅಂತ ಹೇಳಿದ್ರಿ ಅದೇ ಹುಂ ಎಲ್ಲಿಂದ ಕರೆ ಮಾಡು ಸರ್ ನೀವು ಶಂಕೋಡಿ ವಂಟವಾಡ ಆ ಓಕೆ ಬರೋ ಆದಿತ್ಯ ಅವರ ಮಂಗಳೂರಿನಲ್ಲಿ ಇರ್ತೇನೆ ಸರ್ ಒಮ್ಮೆ ಬಂದು ತೋರಿಸಿ ತೋರಿಸಲಿ ಸರಿಯಾ ಅಲ್ಲ ನೀವು ಏನು ನೀವು ಆಗ್ತತೆ ಇಲ್ಲ ಹಾಗೆ ಇರುತ್ತೆನೋ ಅಲ್ಲ ಸರ್ ಪರವಾಗಿಲ್ಲ ನೀವು ಜಾತಕದಂದು ತೋರಿಸಿ ಅಲ್ಲಿ ಬನ್ನಿ ನನ್ನ ಜೊತೆಗೆ ಪರ್ಸನಲಿ ಮಾತಾಡಿ ಓಕೆನಾ ಮಂಗಳೂರಲ್ಲಿ ಬರುವ ಕರೆ ಮಾಡಿ ಸರ್ ನನ್ನ ನಂಬರ್ ಕೆಳಗಡೆ ಹೋಗ್ತಾ ಉಂಟು ಟಿವಿಯಲ್ಲಿ ಅದಕ್ಕೆ ಕರೆ ಮಾಡಿ ಬನ್ನಿ ಓಕೆನಾ ಆ ತೊಂದರೆ ಇಲ್ಲ ಓಕೆ ಧನ್ಯವಾದಗಳು ಸರ್ ಯಾಕಂದ್ರೆ ಗೊತ್ತಾಯ್ತು ನಿಮಗೆ ಯಾಕೆ ಪ್ರಾಬ್ಲಮ್ ಆಗ್ತಾ ಉಂಟು ಯಾಕಂದರೆ ಕುಜನ ಎನರ್ಜಿ ಹೈ ಲೆವೆಲಲ್ಲಿ ಬರ್ತಾವಂಟವ್ರಲ್ಲಿ ರೈಟ್ ತಾನೆ ಹೋಗೋ ಆ ಕೋಪ ಆ ತಾಪ ಅಲ್ವಾ ಅದು ಬೇಡ ಇದು ಬೇಡ ಅದು ಬೇಕು ಇದು ಬೇಕು ಅದಕ್ಕೋಸ್ಕರ ಅದಕ್ಕೋಸ್ಕರ ಮದುವೆ ಆಗ್ತಾ ಇಲ್ಲ ಅಷ್ಟೇ ಬೇರೆ ಏನಿಲ್ಲ ಇಲ್ಲಾನೇ ಮದುವೆ ಆಗಿ ಆಗ್ತದೆ ಏನು ಅಂದ್ರೆ ಸಂಯಮಧಾರಿ ಆಗಿರಬೇಕು ಸಂಯಮ ಇರಬೇಕು ರೈಟ್ ತಾನೆ ತಂದೇನೆ ಹೀಗೆ ಏನು ಮಗ ಹೇಗಿರ್ಬೋದು ರೈಟ್ ಹೋಗ್ಯ ತಂದೇನೆ ಈ ರೀತಲ್ಲೋ ರಫ್ ಆ್ಯಂಡ್ ಟಫ್ ಮಗ ಹೇಗಿರೋ ಅದಕ್ಕೇನೇಳು ಡಿವೋರ್ಸ್ ಆಗಿರುವಂಥದ್ದು ಅಲ್ವಾ ಇನ್ನೂ ಬರಬೇಕಾದ್ರೂ ಕೂಡ ಹಾಗೆ ಇರಬೇಕು ತಾನೆ ಹಾಗಾದ್ರೆ ಮಗನಲ್ಲಿ ಏನಬೇಕು ಮಗನಲ್ಲಿ ಅಷ್ಟು ಪೇಷನ್ಸ್ ಬೇಕು ಮಗ ಕೂಲ್ ಆಗಿರಬೇಕು ಆಗ ಒಳ್ಳೆ ವರ್ಷ ಒಳ್ಳೆ ಒಳ್ಳೆ ವಧು ಬಂದು ಮತ್ತೆ ಮದುವೆ ಆಗ್ಬೋದು ಅವರಿಗೆ ಅಲ್ಲಿವರೆಗೆ ಆಗು ಮಂಗಳ ಕಾರ್ಯ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಅಂತ ಉಂಟು ರೈಟ್ ಮಂಗಳ ಡಿಸ್ಟರ್ಬೆನ್ಸ್ಗಳೊಳಗಾಗ್ದೇನೆ ಮಂಗಳ ಅಲ್ಲೆಲ್ಲೋ ಅಂತೇಳಿ ಡಿಪ್ಲೀಟ್ಗಳೊಳಗಾಗದೇನೆ ಅದಕ್ಕೋಸ್ಕರ ಮದುವೆ ಆಗ್ತಾಯಿಲ್ಲ ಅದಕ್ಕೋಸ್ಕರ ನಾನು ಹೇಳ್ತೀನಿ ನಿಮಗೆ ನಾನು ಇಲ್ಲಿ ಮಾಡಿದ ಪ್ರಿಡಿಕ್ಷನ್ ಸರಿಯಾಗಿ ದಯವಿಟ್ಟು ಪರ್ಸನಲಾಗಿ ಬಂದು ಭೇಟಿ ಯಾಕಂದರೆ ನಾನು ಎಷ್ಟೊಂದು ಆನ್ಲೈನಲ್ಲಿ ಇರ್ತೀನಿ ಇಲ್ಲಿ ರೈತನೇ ಆನ್ಲೈನ್ ಆನ್ಲೈನಲ್ಲಿ ನಮಗೆ ಒಂದು ನಿಮಿಷದಲ್ಲಿ ಎಲ್ಲ ಮುಗಿಸಬೇಕಾಗುತ್ತೆ ಆ ಪರಿಸ್ಥಿತಿ ಅದಕ್ಕೋಸ್ಕರ ನಾನು ಮಂಗಳೂರಿನಲ್ಲಿ ಆದಿತ್ಯವಾರ ದಿವಸ ಇರ್ತೇನೆ ಕಟ್ಪಾಡಿಯಲ್ಲಿ ಮಂಗಳವಾರ ದಿವಸ ಇರ್ತೇನೆ ನಿಮ್ಮ ಜಾತಕವನ್ನು ತಂದು ತೋರಿಸಿ ಏನು ವಿವರಣೆ ಬೇಕು ಪಡ್ಕೊಂಡು ಹೋಗಿ ಏನು ತೊಂದರೆ ಇಲ್ಲ ಓಕೆ ನಾವು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆ ಈಗ ಈ ಮದುವೆ ವಿಚಾರ ನಿಮ್ಗೆ ಗೊತ್ತೆ ಅದಕ್ಕೋಸ್ಕರ ಸ್ತ್ರೀಯರಿಗೆ ವಿಶೇಷ ರೀತಿಯಲ್ಲಿ ಎಂಟರಿಂದ ಮೂವತ್ತ ಮೂರನೇ ವಯಸ್ಸಿನಲ್ಲಿ ಟ್ವೆಂಟಿ ಏಯ್ಟ್ ಟು ತರ್ಟಿ ತ್ರೀಯ ಏಜ್ ಸಿರೀಸಲ್ಲಿ ಮದುವೆ ಆಗುವ ಯೋಗ ಭಾಗ್ಯ ತೀರಾನೇ ಜಾಸ್ತಿ ಬರುತ್ತೆ ಆನಂತರ ನೀವು ಲಗ್ನ ಲಗ್ನಗಳನ್ನು ನೋಡಿಕೊಂಡಾಗ ಈಗ ಅಂಸ್ಕೊಳ್ಳಿ ನಿಮ್ಮ ಲಗ್ನ ಬಂದು ವಿಶೇಷವಾಗಿ ವೃಷಭ ಲಗ್ನ ಅಂತ ಇಟ್ಕೊಳ್ಳಿ ಓಕೆ ವೃಷಭ ಲಗ್ನ ಈಗ ವೃಷಭ ಲಗ್ನದವರಿಗೆ ಮೂವತ್ತರಿಂದ ಮೂವತ್ತೊಂಬತ್ತರಲ್ಲಿ ಮ್ಯಾರೇಜ್ ಆದಾಗ ಅದು ಸಮಸ್ಯೆಗಳು ಆಗುವಂಥ ಸಾಧ್ಯತೆಗಳು ಇದ್ದೇ ಇರ್ತವೆ ಇಲ್ಲ ಅಂತಿಲ್ಲ ಆಗ ಬಹಳ ಸಂಯಮಧಾರಿಯಾಗಿ ನೀವು ಭಾಳ ಆ ಜಾತಕಗಳನ್ನು ಮ್ಯಾಚ್ ಮಾಡಿ ಭಾಳ ಜಾಗೃತರಾಗಿ ಮಾಡಬೇಕಾಗುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ವೃಷಭ ಲಗ್ನದವ್ರು ಯಾರೆಲ್ಲ ಇಷ್ಟುವರೆಗೆ ಮ್ಯಾರೇಜ್ ಆಗಿದ್ದಾರೆ ಅದು ಕೂಡ ಫೀಮೇಲ್ ಜಾತಕ ಅವರಿಗೆ ನೋಡಿ ಮೂವತ್ತ ಎರಡನೇ ವಯಸ್ಸಿನಿಂದ ಹಿಡಿದು ಮೂವತ್ತ ಒಂಬತ್ತನೇ ವಯಸ್ಸಿನವರೆಗೆ ಬಹಳಷ್ಟು ಅವರು ತೊಂದರೆಗಳನ್ನು ಅನುಭವಿಸ್ತಾರೆ ಬಹಳಷ್ಟು ಕಷ್ಟಗಳನ್ನು ಅನುಭವಿಸ್ತಾರೆ ಅಲ್ವಾ ಇನ್ನಿಲ್ಲದ ಕಷ್ಟಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವ್ರಿಗೆ ಇದು ಪರಿಸ್ಥಿತಿ ಇರ್ತದೆ ತೋ ಆ ಮೂಮೆಂಟಲ್ಲಿ ಅಲ್ವಾ ಆ ಮೂಮೆಂಟಲ್ಲಿ ಅವರು ಏನು ಮಾಡಬೇಕು ಗುರುವಿನ ಆರಾಧನೆ ಮಾಡಬೇಕು ಗುರುವಿನ ಮಂತ್ರ ಜಪ ಮಾಡಬೇಕು ಗುರುವಿನ ಬಳಿಗೆ ಹೋಗಬೇಕು ಗುರುವಿನ ಸೇವೆ ಮಾಡಬೇಕು ಒಂದಷ್ಟು ನಾಲೆಜನ್ನು ಬೇರೆಯವರಿಗೆ ಹಂಚುವಂಥ ಕೆಲಸವನ್ನು ಮಾಡಬೇಕು ಪಬ್ಲಿಕಿಗೆ ಸಹಾಯ ಮಾಡಬೇಕು ಆಗೇನಾಗುತ್ತೆ ವೃಷಭಲಗ್ನದವ್ರಿಗೆ ತರ್ಟಿ ಟು ತರ್ಟಿ ಟು ಟು ತರ್ಟಿ ನೈನಲ್ಲಿ ಬರತಕ್ಕಂತಹ ಒಂದಷ್ಟು ಮದುವೆ ವಿಚಾರದ ಸಮಸ್ಯೆಗಳು ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿವಾರಣೆ ಆಗುತ್ತೆ ಆನಂದ್ರೆ ತೊಗರಿ ಬೆಳೆ ದಾನ ಮಾಡೋದು ಯಾರಿಗಾದರೂ ಕೂಡ ಮಂಗಳವಾರ ದಿವಸ ಇದು ಎರಡನ್ನು ಮಾಡಿದಾಗ ಗುರುವಿನ ಮಂತ್ರ ಜಪ ಅಂದ್ರೆ ದಾನ ಇದೆರಡನ್ನ ಮಾಡಿದಾಗ ಅವರ ಮದುವೆ ಜೀವನ ಏನು ಅದು ಬಹಳ ಸ್ಟೇಬಿಲಿಟಿ ಆಗಿ ಹೋಗುವಂತಹ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಇದು ವಿಚಾರ ಅಂತ ಹೇಳಿದೆ ಅದೇ ಮೇಷಲಗ್ನವನ್ನು ಇಟ್ಕೊಂಡಾಗ ಮೇಷಲಗ್ನದವರಿಗೆ ಫೀಮೇಲ್ ಜಾತಕ ಅಂತ ಇಟ್ಕೊಳ್ಳಿ ಮೇಷಲಗ್ನ ಬಂದ್ಬಿಡ್ತು ಅವರಿಗೆ ನಲ್ವತ್ತರಿಂದ ನಲವತ್ತೊಂಬತ್ತು ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ ಈ ಮೂಮೆಂಟಲ್ಲಿ ಅವರು ಅದು ಆಗ ಕೂಡ ನಾನು ಹೇಳಿದ ಟೆಕ್ನಿಕ್ ಫಾಲೋ ಮಾಡಿದಾಗ ಮೇ ಬಿ ಅದು ಬ್ಯಾಲೆನ್ಸ್ ಸೇಜ್ಗೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಅರ್ಥ ಅರ್ಥ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ರೈಟ್ ತಾನೆ ಓಕೆ ಸೊ ಅರ್ಥ ಆಯ್ತು ನಿಮಗೆ ಅದೇ ರೀತಿ ಜಾತಕದಲ್ಲಿ ನೋಡ್ಕೊಳ್ಳಿ ನಾವು ನಾವು ಹೇಳ್ತೇವೆ ಜಾತಕನೇ ಇಲ್ಲ ಜ್ಯೋತಿಷ ಎಲ್ಲ ಈ ರೀತಿಯೆಲ್ಲ ಹೇಳುವವರು ಇರ್ತಾರೆ ಬಟ್ ಅಲ್ಲಿ ಏನಿದೆಯಲ್ವಾ ಅದು ಹಂಡ್ರೆಡ್ ಪರ್ಸೆಂಟ್ ಹಾಗೇನೇ ಕೆಲಸ ಮಾಡೋದು ಅದು ಆಚೆ ಈಚೆ ಆಗುದೇ ಇಲ್ಲ ಅಂತ ಹೇಳಿದೆ ದಶಾಭುಕ್ತಿ ಬಂದಾಗ ಅಲ್ವಾ ಏಜ್ ಸಿರೀಸಲ್ಲಿ ದಶಾಭುಕ್ತಿ ಬಂದಾಗ ಅದು ಹೇಗೆ ಕೆಲಸ ಮಾಡಬೇಕು ಪರ್ಫೆಕ್ಟಾಗಿ ಕೆಲಸ ಮಾಡೇ ಮಾಡಿ ನಿಮ್ಗೆ ಏನು ರಿಸಲ್ಟ್ ಕೊಟ್ಟು ಹೋಗಬೇಕು ಅದು ಕೊಟ್ಟು ಹೋಗೇ ಹೋಗುತ್ತೆ ಯಾತೋ ಒಳ್ಳೇದು ಯಾತೋ ಕೆಟ್ಟದು ನೋಡಿ ಕೆಟ್ಟ ರಿಸಲ್ಟ್ ಬರ್ತಾ ಉಂಟು ಅದಾಗ ವಿಚಲಿತರಾಗುವಂಥ ಆಗತ್ತೆ ಇಲ್ಲ ಯಾಕಂದರೆ ಒಂದು ಜನ್ಮದ ಕರ್ಮದ ಫಲ ಈಗ ಕ್ಲೆನ್ಸಿಂಗ್ ಆಗ್ತಾ ಉಂಟು ಈಗ ಆ ಕರ್ಮ ತೀರ್ತಾ ಉಂಟು ಅದರಿಂದಾಗಿ ಪರವಾಗಿಲ್ಲ ಅಂತ ಅಂತ ಹೇಳ್ತೇನೆ ಹಾಗೇನಾಗುತ್ತೆ ಖಂಡಿತ ಅದನ್ನು ನೀವು ಸಹಿಸಿಕೊಂಡಾಗ ಮುಂದಿನ ದಿನಗಳು ಬಹಳ ಆಶಾದಾಯಕ ಮುಂದಿನ ದಿನಗಳೋ ಬಹಳ ಬಹಳ ಒಳ್ಳೆ ರೀತಿಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೇ ಕೊಡುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಯಾರು ಬೇಕಾದ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ನೋಡ್ಬೋದು ಓಕೆನಾ ಈಗ ಈ ಸ್ತ್ರೀಯರ ಅಲ್ವಾ ಸ್ತ್ರೀಯರಿಗೆ ಸಂಬಂಧಪಟ್ಟಂತೆ ಫೀಮೇಲ್ ಜಾತಕ್ಕೆ ಸಂಬಂಧಪಟ್ಟಂತೆ ಮದುವೆ ಜೀವನ ಚೆನ್ನಾಗಿರಬೇಕು ಅವರು ಯಾವುದೇ ಕಾರಣ ಕೂಡ ಬೇಡಪ್ಪ ನಮಗೆ ತುಂಬಾ ಇರಿಟೇಟ್ ಆಗುತ್ತೆ ಅಥವಾ ತೊಂದರೆ ಆಗುತ್ತೆ ಅಥವಾ ಗಂಡ ಸರಿ ಇಲ್ಲ ಅದೇನೋ ಸಮಸ್ಯೆ ಉಂಟು ಆಗಬೇಕು ಮದುವೆ ಜನ ಬಹಳ ಚೆನ್ನಾಗಿರಬೇಕು ಏನಪ್ಪ ಮಾಡಬೇಕು ನಾನು ಹೇಳಿದ್ರೆ ತೊಗರಿಬೇಳೆ ದಾನ ರೈಟ್ ಇದು ಬಹಳ ಒಳ್ಳೆ ರಿಸಲ್ಟನ್ನು ಅನ್ನು ಕೊಡುತ್ತೆ ನಿಮಗೆ ಅಥವಾ ತೊಗರಿ ಪಾಯಸ ಮಾಡಿ ನೀವು ಒಂದಷ್ಟು ಜನಕ್ಕೆ ಹಂಚಿದಾಗ ಕೂಡ ನಿಮ್ಮ ಮದುವೆ ಜೀವನದಲ್ಲಿ ಬರತಕ್ಕಂತಹ ಒಂದಷ್ಟು ಆ ಒಂದು ಕೋಪ ತಾಪ ಇದೆಯಲ್ವಾ ಅದು ನಿವಾರಣೆ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ದೇನೆ ಸೊ ಯಾರು ಬೇಕಾದ್ರು ಇದನ್ನು ಟ್ರೈ ಮಾಡಿ ನೋಡಬಹುದು ಅದು ಮಂಗಳವಾರ ದಿವಸ ನೀವು ಹಂಚಬೇಕಾಗುತ್ತೆ ಯಾವ ತೊಗರು ಬೆಳೆಯನ್ನು ಮಂಗಳವಾರ ದಿವಸ ನೀವು ಯಾರಿಗಾದರೂ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ರೈಟ್ ತಾನೆ ಓಕೆನಾ ಸೊ ಇದು ವಿಚಾರ ತುಂಬಾ ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ನಿಮ್ಮ ಹತ್ರ ಯಾರು ಬೇಕಾದ್ರು ಇದನ್ನು ಮಾಡಿ ನೋಡು ಅನಂದ್ರೆ ಜಾತಕವನ್ನು ಅನಲೈಸ್ ಮಾಡಿಸಿ ನಿಮ್ಮ ಒಳ್ಳೆ ಜ್ಯೋತಿಷಿಗಳು ಯಾರು ಇರ್ತಾರೆ ಅವರ ಮುಖಾಂತರ ಜಾತಗಳನ್ನು ಬಹಳಷ್ಟು ಅನಲೈಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಬಹಳಷ್ಟು ನೋಡ್ಕೊಳ್ಳಿ ಏನು ಉಂಟು ಅಂತ ಅವ್ರು ಹೇಳಿದ್ದನ್ನು ಕೇಳಿಕೊಳ್ಳಿ ಕೆಲವೊಮ್ಮೆ ಏನಾಗುತ್ತೆ ಈಗ ಯಾರು ಬರ್ತಾರೆ ನಮ್ಮ ಬಳಿಗೆ ಅಂತ ಇಟ್ಕೊಳ್ಳೋಣ ಜಾತಕದಲ್ಲಿ ಬಹಳಷ್ಟು ಪ್ರಾಬ್ಲಮ್ ಇರ್ತದೆ ಅಲ್ವಾ ಮದುವೆಗೆ ಆಗ ನಾವು ಹೇಳ್ತೇವೆ ನೋಡಿ ನೋಡಿಮ್ಮ ಈ ಜಾತಕದಲ್ಲಿ ನಿಮ್ಮ ಮಗಳಿಗೆ ಮದುವೆಗೆ ಸಂಬಂಧಪಟ್ಟದ್ದು ಈ ರೀತಿಯಾಗಿ ಪ್ರಾಬ್ಲಮ್ ಇದೆ ಈ ರೀತಿಯಾಗಿ ಉಂಟು ಇದನ್ನು ಈ ರೀತಿ ಮಾಡಿ ಅವ್ರು ನಾರಾಜಾಗಿ ಬಿಡ್ತಾರೆ ಪ್ರಾಬ್ಲಮ್ ಅಂತ ಕೇಳಲಿಕ್ಕೆ ಇಷ್ಟನೇ ಇಲ್ಲ ಅವರಿಗೆ ಪ್ರಾಬ್ಲಮ್ ಅನ್ನ ಹೇಳಿಗೆ ತಯಾರೇ ಇರುವುದಿಲ್ಲ ಅಲ್ಲಿ ಇದು ಪರಿಸ್ಥಿತಿ ಕ್ರಿಯೇಟ್ ರೈಟ್ ಹೇಳ್ತಾರೆ ಓಕೆನಾ ಇದು ಪರಿಸ್ಥಿತಿಯಲ್ಲಿ ಬಂದಿರೋದು ಅದಕ್ಕೋಸ್ಕರ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಆಗ ಪ್ರಾಬ್ಲಮ್ ಇದ್ದಾಗ ಅದಕ್ಕೆ ಸಂಬಂಧಪಟ್ಟಂತ ಕೆಲವು ಪರಿಹಾರಗಳನ್ನು ಮಾಡ್ಕೊಂಡಾಗ ಇದು ವರ್ಕ್ ಅಂತೂ ಆಗಿ ಆಗುತ್ತೆ ಅಲ್ವ ಈಗ ಎಂಚ್ಕೊಳ್ಳಿ ಫೀಮೇಲ್ ಜಾತಕ ಫೀಮೇಲ್ ಜಾತದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಕುಜಾ ಇದ್ದಾನೆ ಅಂತ ಇಟ್ಕೊಳ್ಳೋಣ ಅವ್ರಿಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಒಂದೋ ಮದುವೆ ಆಗುತ್ತೆ ಇಲ್ಲ ರಿಲೇಷನ್ಶಿಪ್ ಹಂಡ್ರೆಡ್ ಪರ್ಸೆಂಟ್ ಬರಲೇಬೇಕಾ ಇದು ಬಂದೇ ಬರುತ್ತೆ ಅವರಿಗೆ ರೈಟ್ ಆಗ ನೋಡ್ಕೊಳ್ಳಿ ಆಗ ನೀವು ಕೂಡ ಜಾಗೃತೆ ಮಾಡ್ಬೋದು ಅಲ್ವಾ ಆ ಕರ್ಕಾಟಕ ರಾಶಿಯಲ್ಲಿ ಕುಜ ಇದ್ದಾನೆ ಹಾಗಾದರೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಯಾತೋ ಮದುವೆ ಆಗ್ಬೋದು ಯಾತೋ ಅವರಿಗೆ ಕೆಲವೊಂದು ರಿಲೇಷನ್ಶಿಪ್ಪಲ್ಲಿ ಕೂಡ ಪ್ರಾಬ್ಲಮ್ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ರಿಲೇಷನ್ಶಿಪ್ ಮಾಡಿಕೊಂಡು ಕೂಡ ಅದರಲ್ಲಿ ಸಮಸ್ಯೆಗಳನ್ನು ಅವರು ಎದುರಿಸ್ಬೋದು ಅಂತ ಒಂದು ಇಂಡಿಕೇಶನ್ ರೈಟ್ ಆಗ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಣ ಹಲೋ ನಮಸ್ತೆ ಗುರುಗಳೇ ನಮಸ್ತೆ ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ ಹಾ ನಮಸ್ತೆ ಮಗೆ ಯಾರು ಮಾತಾಡ್ತಿದ್ರಿ ಮಗೆ ಎಲ್ಲಿಂದ ತಾಯಿ ನಾವು ಬಿಜಾಪುರದಿಂದ ಓಕೆ ಮಗನ ಹೆಸರು ಹುಟ್ಟಿದ ದಿನಾಂಕ ಹೇಳಿ ಮಾ 30 10 2021 2021 ಹಾ ಗುರುಜಿ 1:48 ಗುರುಜಿ ಮಧ್ಯಾಹ್ನ ಅಂದ್ರೆ 2021 ಮಗು ಅಮ್ಮ ಇದು

ಮಕ್ಕಳಲ್ವಾ ಆಗಿ ಇರುತ್ತಲ್ವಮ್ಮ ಅದ್ರಲ್ಲಿ ಏನು ಅಂದ್ ದೊಡ್ಡದಂತೂ ಸಮಸ್ಯೆ ಅಂತೂ ಇರ್ಲಿಕ್ಕಿಲ್ಲ ನನ್ನ ಲೆಕ್ಕದಲ್ಲಿ ರೈಟ್ ನಂಗ್ ಅವನಿಗೆ ಅವ್ನಿಗೆ ಹೆಸರೇನಿಟ್ಟಿದ್ದೀರಮ್ಮ ಮನೀಶ್ ಅಂತ ಇಟ್ಟಿದ್ದೀರಿ ಓಕೆ ಈಗ ಈಗ ಒಂದು ಕೆಲಸ ಮಾಡಿಮಾ ಅವನ ಹೆಸರನ್ನ ಮನೀಶ್ ಅಂತ ತೆಗೆದು ಅವನಿಗೆ ಅವನಿಗೆ ಅಕ್ಷರದಿಂದ ಹೆಸರನ್ನ ಇಡ್ಲಿಕ್ಕೆ ಪ್ರಯತ್ನ ಮಾಡಿಮ್ಮ ಈ ಅಕ್ಷರ ಓಕೆನಾ ಅಕ್ಷರದಿಂದ ಹೆಸರಿಡ್ಲಿಕ್ಕೆ ಪ್ರಯತ್ನ ಮಾಡಿಮ್ಮ ಮೇ ಹೆಲ್ತ್ ರಿಲೇಟೆಡ್ ಸಮಸ್ಯೆ ಬರ್ತೊಂಡಮ್ಮ ಅದು ಹಂಡ್ರೆಡ್ ಪರ್ಸೆಂಟ್ ಸರಿ ಆಗುತ್ತೆ ಏನು ತೊಂದ್ರೆ ಇಲ್ಲ ಎ ಅಕ್ಷರದಿಂದ ಹೆಸರು ಅಕ್ಷರದಿಂದ ಮೂರು ಅಕ್ಷರದ ಹೆಸರನ್ನ ಇಟ್ಕೊಳ್ಳಿಮ್ಮ ಯಾವುದೇ ಹೆಸರನ್ನ ಚಾಯ್ಸ್ ಮಾಡಿ ಎ ಅಕ್ಷರದಿಂದ ಬರಬೇಕು ಮೂರು ಅಕ್ಷರ ಬರಬೇಕು ಅದು ಪರ ಮನೀಷ್ ಅಂತ ಹೆಸರು ಇಟ್ಕೊಂಡಾಗ ಮೇ ಬಿ ಅದು ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಸಮಸ್ಯೆಗಳು ಬರುವುದು ಅಷ್ಟೇ ಅಲ್ಲ ಇವನ್ ತಾಯಿ ನೀವೇ ಅಲ್ವಾ ನೀವು ತಾಯಿ ಅಥವಾ ನೀವು ಸಫರ್ ಆಗ್ತೀರಾ ನಿಮಗೆ ತೊಂದರೆ ಆಗುತ್ತೆ ಅಂತ ಇಂಡಿಕೇಶನ್ ಉಂಟಮ್ಮ ಅದು ಹೆಸರನ್ನ ಬದಲಾವಣೆ ಮಾಡ್ಕೊಳ್ಳಿ ಆನಂತರ ಗಣಪತಿ ನಂಬಲ್ಗೆ ಮಗುವನ್ನು ಹೋಗಿ ಪ್ರದಕ್ಷಿಣೆ ಹಾಕಿಸಿಕೊಂಡು ಬನ್ನಿಮ್ಮ ಇದು ಕೂಡ ಒಳ್ಳೆ ರಿಸಲ್ಟ್ ಬರುತ್ತೆ ಅವ್ರಿಗೆ ಕೇತು ದೇಶ ನಡೀತಾ ಉಂಟು ಕೇತು ದೇಶ ಎಲ್ಲಿವರೆಗಿರುತ್ತೆ ಇನ್ನು ಕೂಡ ಎರಡು ಸಾವಿರದ ಇಪ್ಪತ್ತ ಎಂಟರವರೆಗೆ ದಶೆ ನಡೀತಾ ಆನಂತರ ಶುಕ್ರ ದಶೆ ಬರುತ್ತೆ ಆನಂತರ ಪರವಾಗಿಲ್ಲ ಕೇತು ದಶೆ ಮುಗಿಯುವಲ್ಲಿವರೆಗೂ ಕೂಡ ನೀವು ಇವರನ್ನ ಪ್ರತಿ ಮಂಗಳವಾರ ದಿವಸ ಅಥವಾ ಬುಧವಾರ ದಿವಸ ಗಣಪತಿ ಟೆಂಪಲ್ಗೆ ಕರ್ಕೊಂಡು ಹೋಗಿ ಗರಿಕೆ ಇಟ್ಟು ಪೂಜೆ ಮಾಡಿಸ್ಕೊಂಡು ಬನ್ನಿ ಮಗುವನ್ನು ನೀವು ಇಟ್ಟುಕೊಂಡೇ ಅಲ್ಲಿ ಪ್ರದಕ್ಷಿಣೆ ಹಾಕಿಮ್ಮ ಇದರ ಮುಖಾಂತರ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಡಾಕ್ಟರ್ ಸಲಹೆಗಳನ್ನು ಪಾಲನೆ ಮಾಡಿ ಅದರ ಜೊತೆಗೆ ಎ ಅಕ್ಷರದಿಂದ ಮೂರು ಅಕ್ಷರದ ಹೆಸರಿನಿಟ್ಕೊಳ್ಳಿ ಖಂಡಿತ ಮಗುವಿಗೆ ಅದೇನು ಸಮಸ್ಯೆ ಅದು ಬರಲ್ಲ ಚೆನ್ನಾಗಿರುತ್ತೆ ಮಗು ತಾಯಿ ಓಕೆನಾ ಎಸ್ ಒಳ್ಳಾಗ್ಲಿ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಹೆಸರಿದೆಯಲ್ಲೋ ಇದು ಬಹಳ ಇಂಪಾರ್ಟೆಂಟ್ ಇದೆ ಯಾರಿಗಾದ್ರು ಕೂಡ ನಾನು ಹೆಸರು ಅಲ್ಲೋ ಈಗ ಮನೀಶ್ ಅಂತ ಹೆಸರು ಇಟ್ಟಿದ್ದಾರೆ ಮನೀಶ್ ಎಂ ಅಕ್ಷರ ಅದು ಶನಿಯಿಂದ ಉಂಟು ಆ ಹೆಸರು ಓಕೆನಾ ಶನಿ ಶನ ಮಹಾರಾಜ್ ಈ ಜಾತಕ್ಕೆ ಲಗ್ನದಲ್ಲಿ ಇದ್ದಾನೆ ಲಗ್ನದಲ್ಲಿ ಮರಣಕಾರಕಾತ ಒಳ್ಳೆ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ಅಲ್ಲವಾ ಆತರ ಥರ ನಕ್ಷತ್ರಾಧಿಪತಿ ಅಷ್ಟಮದಲ್ಲಿದ್ದ ಅದು ಏನಾಗುತ್ತೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರಲೇಬೇಕಂತು ಅದು ಇದು ಇದೊಂದು ವಿಚಾರ ಈಗ ಬೇರೆ ಬೇರೆ ಆಪ್ಷನ್ ಸಿಗ್ತಾ ಇಲ್ಲ ಬಟ್ ಅಷ್ಟಂತೂ ಎನ್ನು ಹೆಸರಿಟ್ಕೊಂಡಾಗ ಮೇ ಬಿ ಅದು ಒಳ್ಳೆ ರಿಸಲ್ಟನ್ನು ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದೆ ರೈಟ್ ತಾನೆ ಓಕೆ ಈಗ ಅದಕ್ಕೋಸ್ಕರ ಹೆಸರನ್ನ ಇಟ್ಕೊಳ್ಬೇಕಾದ್ರೆ ಅಲ್ವಾ ಕೆಲವರೆಲ್ಲ ತುಂಬ ಆರ್ಗ್ಯೂ ಮಾಡ್ತಾರೆ ಅದು ನಕ್ಷತ್ರದ ಹಾಗಿದೆ ಅದು ಹೀಗಿದೆ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಪರಾಶರ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅಲ್ಲಿ ಹೇಳಿದ್ದಾರೆ ನಿಮ್ಮ ಮಕ್ಕಳಿಗೆ ಹೆಸರನ್ನು ಅಥವಾ ಯಾರಿಗಾದ್ರೂ ಹೆಸರನ್ನು ಸೂಚನೆ ಕೊ ಸೂಚಿಸ್ ಸೂಚಿಸಬೇಕಾದ್ರೆ ನಿಮ್ಮ ಜಾತಕದಲ್ಲಿ ಚಂದ್ರ ಇರುವ ನಕ್ಷತ್ರವನ್ನು ಬಿಟ್ಟು ಅಲ್ವಾ ಚಂದ್ರ ಇರುವ ನಕ್ಷತ್ರ ಅದು ಆದರೆ ಪರವಾಗಿಲ್ಲ ಅದು ಒಳ್ಳೆಯದಾಗಿರಬೇಕು ಅದು ಬಿಟ್ಟು ಬೇರೆ ನಿಮ್ಮ ಜಾತದಲ್ಲಿ ಯಾವ ಪ್ಲಾನೆಟ್ಸು ತುಂಬಾ ಪವರ್ಫುಲ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಹೆಸರನ್ನು ಇಡಿ ಅಂತ ಹೇಳಿದ್ದಾರೆ ಅದಕ್ಕೆ ಎಲ್ಲದಕ್ಕೂ ಹೆಸರನ್ನು ಕೊಟ್ಟಿದ್ದಾರೆ ಪ್ರತಿ ಪ್ಲಾನೆಟ್ಸ್ಗೂ ವ್ಯಂಜನಾಕ್ಷರಗಳಿವೆ ಅದನ್ನು ಅದರಿಂದ ಹೆಸರನ್ನ ಇಟ್ಕೊಂಡಾಗ ಅದು ಮೇ ಬಿ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಬರುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳ್ತೇನೆ ಇದು ವಿಚಾರ ಓಕೆ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಅದೇ ರೀತಿ ಸ್ತ್ರೀಯರ ಜಾತಕ ಫೀಮೇಲ್ ಜಾತಕ ಸಂಬಂಧ ಮದುವೆ ಜನ ಬಹಳ ಸುಖಮಯವಾಗಿರಬೇಕಂದಾಗ ತೊಗರಿಬೇಳೆ ದಾನ ಅತ್ಯುತ್ತಮವಾದ ಪರಿಹಾರ ತೊಗರಿಬೇಳೆ ಪಾಯಸವನ್ನು ಮಾಡಿ ಬೇರೆಯವರಿಗೆ ಹಂಚುವುದು ಮತ್ತೊಂದು ಪರಿಹಾರ ಅಂತ ಹೇಳ್ತೇನೆ ಆನಂತರ ಸ್ತ್ರೀಯರು ಯಾವತ್ತಿದ್ರು ಕೂಡ ಸ್ವಲ್ಪ ಸ್ನಾನಾದಿಗಳನ್ನು ಮಾಡಿಕೊಂಡು ಒಂದು ಸಣ್ಣ ದೀಪ ಒಂದು ಸಣ್ಣ ದೀಪ ಅದರಲ್ಲಿ ತುಪ್ಪ ಹಚ್ಚಿ ತುಪ್ಪವನ್ನು ಹಾಕಿ ಒಂದು ಸಣ್ಣ ದೀಪವನ್ನು ದೇವಿಗೆ ಹಚ್ಚಿ ಇಡುವುದರಿಂದ ಮನೆಯಲ್ಲಿ ಸಣ್ಣದಿರಬೇಕು ದೊಡ್ಡದು ಹಚ್ಚಬಾರದು ಸಣ್ಣ ದೀಪ ತುಪ್ಪ ಒಂದು ಚಮಚ ಒಂದು ಸ್ಪೂನ್ ತುಪ್ಪ ಹಾಕಿ ಪ್ರತಿದಿನ ದೇವಿಗೆ ಅಂಟಿಸಿ ಮನೆಯಲ್ಲಿ ಇಡುವುದರಿಂದ ಕೂಡ ಏನಾಗುತ್ತೆ ಮದುವೆ ಜೀವನದಲ್ಲಿ ಬರತಕ್ಕಂಥ ಒಂದಷ್ಟು ಸಮಸ್ಯೆಗಳನ್ನು ಒಂದಷ್ಟು ತೊಂದರೆಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳಿದೆ ರೈಟ್ ಓಕೆ ಅರ್ಥ ಆಯಿತು ಒಂದು ಇಟ್ಕೊಳ್ತೀನಪ್ಪ ಮ್ಯಾಚ್ ಮೇಕಿಂಗ್ ಮಾಡಬೇಕಾದ್ರೇ ಬಹಳಷ್ಟು ಅದರಲ್ಲಿ ಇರುವುದೇ ಮ್ಯಾಚ್ ಮೇಕಿಂಗ್ ರೈಟ್ ಆ ಮ್ಯಾಚ್ ಮೇಕಿಂಗ್ ಆನಂತರ ಆ ಸಮಯ ಯಾವಾಗ ಮದುವೆ ಆಗ್ತಾರೆ ಏನು ದಶಾ ಭುಕ್ತಿ ನಡೀತಾ ಉಂಟು ಅದರ ಮೇಲಿಂದ ಮತ್ತೆ ಡಿಪೆಂಡ್ ಆಗುತ್ತೆ ಅಲ್ಲ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮಕ್ಕಳಿಗೆ ಎಲ್ಲೊಂದು ಕಡೆ ರಾಹು ದಶದ ರಾಹು ಭುಕ್ತಿನೇ ನಡೀತಾ ಉಂಟು ಅಂತ ಇಟ್ಕೊಂಡು ಆಗ ಬರುವಂಥ ವರ ಹೇಗಿರ್ತಾನೆ ಎಲ್ಲೋ ಮೋಸ ಮಾಡುವವರೇ ಬಂದಿರ್ತಾರೆ ನಿಮಗೆ ತೊಂದರೆ ಮಾಡುವವರೆ ಬಂದಿರ್ತಾರೆ ಅಥವಾ ಮೋಸ ಹೋಗಿ ಅದೇನೋ ಸಮಸ್ಯೆಯಾಗಿ ತೊಂದರೆಗೊಳಗಾಗಿ ಬಂದವರೇ ನಿಮ್ಮ ಬಳಿ ಬಂದಿರ್ತಾರೆ ಅಥವಾ ಆ ಮೂಮೆಂಟಲ್ಲಿ ನೀವು ಮದುವೆ ಮಾಡಿದರೆ ಅಲ್ವಾ ರಾಹು ದಶೆ ರಾಹು ಭಕ್ತಿ ನಡೀತಾ ಉಂಟು ಅಥವಾ ಅಥವಾ ಯಾವುದೇ ದೇಶೆ ರಾಹು ಭುಕ್ತಿ ನಡಿತಾ ಉಂಟು ಈ ಸಂದರ್ಭದಲ್ಲಿ ಬರುವಂಥ ವ್ಯಕ್ತಿಗಳು ಸರಿ ಅಂತ ವ್ಯಕ್ತಿಗಳು ಬರುವುದೇ ಇಲ್ಲ ಅಂದ್ರೆ ಅದಕ್ಕೋಸ್ಕರ ದಶಾಭುಕ್ತಿಯನ್ನು ಸರಿಯಾದ ರೀತಿಯಲ್ಲಿ ನೋಡಿ ಯಾಕಂದರೆ ಎನರ್ಜಿ ಯಾವುದು ಕ್ರಿಯೇಟ್ ಆಗ್ತಾ ಉಂಟು ಎನ್ವೈರ್ಮೆಂಟ್ ಯಾವುದು ಕ್ರಿಯೇಟ್ ಆಗ್ತೋ ಅದನ್ನು ನೋಡಿ ನೀವು ಡಿಸೈಡ್ ಮಾಡಿದಾಗ ಖಂಡಿತ ಒಳ್ಳೆ ಬರ್ಬೋದು ಅಲ್ವಾ ಯಾವಾಗ ನಿಮಗೆ ಗುರು ಭುಕ್ತಿ ಅಂತ ಇಟ್ಕೊಳ್ಳಿ ಬುಧ ಭುಕ್ತಿ ಅಂತ ಇಟ್ಕೊಳ್ಳಿ ಚಂದ್ರ ಭುಕ್ತಿ ಅಂತ ಇಟ್ಕೊಳ್ಳಿ ಭುಕ್ತಿ ಅಂತ ಇಟ್ಕೊಳ್ಳಿ ಸೂರ್ಯನ ಭಕ್ತಿ ಅಂತ ಹಾಗೆಲ್ಲ ಫೇವರಬಲ್ದ ವರ ಬರ್ಬೋದು ನಿಮ್ಮ ಪಾಲಿಗೆ ಪರವಾಗಿಲ್ಲ ಅದು ಬಿಟ್ಟು ರಾಹು ಭುಕ್ತಿ ಅಂತ ಇಟ್ಕೊಳ್ಳಿ ಕೇತು ಭುಕ್ತಿ ಅಂತ ಇಟ್ಕೊಳ್ಳಿ ಶನಿ ಭುಕ್ತಿ ಅಂತ ಇಟ್ಕೊಳ್ಳಿ ತೋ ಮೇ ಬಿ ಸಮಸ್ಯೆಗೆ ಈಗ ಕೇತು ಭುಕ್ತಿಯಲ್ಲಿ ನೀವು ನಿಮ್ಮ ಮಗಳಿಗೆ ವರನನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿದೆ ಹಾಗೇನಾಗುತ್ತೆ ಯಾವುದೋ ಎಲ್ಲಾದರೂ ಶರೀರದಲ್ಲಿ ತೊಂದರೆ ಇರುವಂತಹ ಹುಡುಗರು ಅಥವಾ ವಿಶೇಷ ರೀತಿಯಲ್ಲಿ ಕಣ್ಣಿನ ಸಮಸ್ಯೆ ಇರುವಂಥ ಹುಡುಗರು ಯಾರಾದರೂ ಕೂಡ ಅಥವಾ ಅವರಿಗೆ ನೆಲೆಯೇ ಇಲ್ಲ ಯಾವುದೋ ಒಂದು ಕೆಲಸ ಸ್ಟೆಬಿಲಿಟಿನೇ ಇಲ್ಲ ಅಂತ ಒಂದು ಹುಡುಗರು ಅಥವಾ ಅಂತಹ ಒಂದು ವರ ನಿಮ್ಮ ಪಾಲಿಗೆ ಬರುವ ಸದ್ದೀರ ಜಾಸ್ತಿ ಯಾಕಂದರೆ ನೀವು ಹುಡುಕಿದ್ದೇಲಿ ಕೇತು ಭುಕ್ತಿ ಬರುವಾಗ ಅದಕ್ಕೆ ಆರೋಗ್ಯದ ಸಮಸ್ಯೆಯನ್ನು ಅನುಭವಿಸುವಂಥ ವ್ಯಕ್ತಿಗಳೇ ನಿಮ್ಮ ಪಾಲಿಗೆ ಬಂದಿರ್ತಾರೆ ರೈಟಾ ಅದೇ ಶನಿ ಶನಿಯ ದಶೆ ಅಥವಾ ಶನಿ ಭುಕ್ತಿಯಲ್ಲಿ ನೀವು ಹುಡುಕಿದಾಗ ಆಗ ಅಲ್ಲಿ ಕೆಲಸ ಇಲ್ಲದವರು ಬರ್ಬೋದು ಕೆಲಸನೇ ಇಲ್ಲ ನಿಮ್ಮ ನಿಮ್ಮ ಲೆವೆಲ್ಗೆ ಅವರು ಇಲ್ಲವೇ ಇಲ್ಲ ಅಂತಹ ಒಂಥರ ಸ್ವಲ್ಪ ನಿಮಗಿಂತ ಕೆಳಮಟ್ಟದಲ್ಲಿರುವ ವ್ಯಕ್ತಿಗಳೇ ನಿಮ್ಮನ್ನು ಬಂದು ಭೇಟಿ ಮಾಡಿರ್ತಾರೆ ಆಗ ಅವ್ರ ಜೊತೆ ಮದುವೆ ಮಾಡಬೇಕು ಅದಕ್ಕೋಸ್ಕರ ಹೇಳ್ತೀನಿ ನಾನು ಯಾವಾಗ ನಿಮಗೆ ಮದುವೆ ಮಾಡಬೇಕು ಮಕ್ ಮಕ್ಕಳಿಗೆ ಅದರಲ್ಲೂ ಕೂಡ ಮಗಳಿಗೆ ಅದರಲ್ಲಿ ಕೂಡ ಸ್ತ್ರೀಯರಿಗೆ ಅದರಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕಾದಾಗ ಭಕ್ತಿಯನ್ನು ಸರಿ ಪರಿಗಣಿಸಲಿ ರಾಹು ಕೇತು ಶನಿಯ ಭುಕ್ತಿ ಬಾರದಂತೆ ನೋಡ್ಕೊಳ್ಳಿ ಬಾಕಿ ವಿಚಾರ ಪರವಾಗಿಲ್ಲ ಸೂರ್ಯ ಬಂದುಬಿಟ್ಟ ಗೌರ್ಮೆಂಟ್ ಜಾಬ್ ಇರೋ ಸಿಗ್ಬೋದು ಕುಜಾ ಬಂದುಬಿಟ್ಟ ಪೋಲಿಸ್ ಸ್ಟೇ ಪೊಲೀಸಲ್ಲಿರುವ ಪೋ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರೋ ಆರ್ಮಿಯಲ್ಲಿರುವವರು ಅಥವಾ ಸಾಹಸಮಯ ಕೆಲಸಗಳನ್ನು ಮಾಡುವವರು ಅವರೇ ಬರ್ಬೋದು ಗುರು ಇದ್ದಾನೆ ಒಳ್ಳೆ ಸಂಸ್ಕಾರ ಯುಕ್ತವಾದಂತಹ ಹೊರನೆ ಬರ್ಬೋದು ನಿಮ್ಮ ಪಾಲಿಗೆ ಶುಕ್ರ ಇದ್ದಾನೆ ಫ್ಯಾಷನೇಬಲ್ ಆಗಿದ್ದ ಆಗಿರುವಂಥದ್ದೇ ಬರ್ಬೋದು ಬುಧ ಇದ್ದಾನೆ ಭುಕ್ತಿಯಲ್ಲಿ ಆಗ ನಿಮಗೆ ಬಿಸ್ನೆಸ್ ಮಾಡುವಂಥ ಹುಡುಗನೇ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿಬಿಡುತ್ತೆ ಓಕೆನಾ ಇದು ಅರ್ಥ ಮಾಡಿಕೊಂಡಾಗ ಮದುವೆ ಜನ ಸುಲಭ ಆಗುತ್ತೆ ಏನು ಸಮಸ್ಯೆ ಅಂತೂ ಆಗೋಲ್ಲ ಯಾರಿಗಾದರೂ ಕೂಡ ಅಷ್ಟೇನೆ ಅಲ್ವಾ ಸೊ ಇದು ಇದು ಈ ಒಂದು ಪ್ರಿನ್ಸಿಪಲ್ಸ್ ಏನುಂಟು ಅದು ಬರೀ ಫೀಮೇಲ್ ಜಾತಕಾಗಲ್ಲ ಮೇಲ್ ಜಾತ ಕೂಡ ಇದೇ ರೀತಿಯಾಗಿ ವರ್ಕ್ ಆಗೋದು ನೀವು ಯಾವಾಗ ಮದುವೆ ಆಗ್ತೀರಾ ಆ ಮೂಮೆಂಟಲ್ಲಿ ಮದುವೆ ಆಗ್ತೀರಾ ಅಥವಾ ಹುಡುಕ್ತೀರಾ ಅಥವಾ ಆ ಮೂಮೆಂಟಲ್ಲಿ ಬಂದ್ ಬಂದಿರುತ್ತೆ ಆಗ ಅದು ಯಾವ ಬುಕ್ತಿಗೆ ಸಂಬಂಧಪಟ್ಟಂತೆ ಅದರ ಮುಖಾಂತರ ಡಿಸೈಡ್ ಆಗುತ್ತೆ ನಿಮ್ಮ ವಧು ಹೇಗಿರಬೇಕು ಅಥವಾ ನಿಮ್ಮ ವರ ಹೇಗಿರ್ಬೇಕಂತ ಓಕೆನಾ ಸಾಧಾರಣ ಮಟ್ಟಿಗೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ಇದು ವಿಚಾರ ಅಂತ ಹೇಳಿದೆ ಅದಕ್ಕೋಸ್ಕರ ಜ್ಯೋತಿಷ ಅಂತ ಹೇಳ ಅದು ಯಾವುದೇ ಕಾರಣ ಕೂಡ ಆಚೆ ಆಗಲ್ಲ ಅದರಲ್ಲಿ ಏನು ಬರಬೇಕು ರಿಸಲ್ಟ್ ಅದು ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಗೋಚಾರದಲ್ಲಿ ನೋಡಿ ಗೋಚಾರದಲ್ಲಿ ಹೋಗಿ ನೋಡಿದಾಗ ಆಲ್ಮೋಸ್ಟ್ ಈಗ ಜಸ್ಟ್ ವೇಟ್ ಗೋಚರದಲ್ಲಿ ಹೋಗಿ ನೋಡಿದಾಗ ಏನಾಗುತ್ತೆ ಆಲ್ಮೋಸ್ಟ್ ಈಗ ಶನಿ ಮಹಾರಾಜ ಮಕರ ರಾಶಿಯಲ್ಲಿ ಹೋಗ್ತಾ ಇದ್ದಾನೆ ಶುಕ್ರ ಮತ್ತು ಬುಧ ಒಟ್ಟು ಸೇರಿಕೊಂಡಿದ್ದಾರೆ ಸೂರ್ಯ ಮತ್ತು ಕೇತು ಒಟ್ಟು ಸೇರಿಕೊಂಡಿದ್ದಾರೆ ಅಲ್ವಾ ರಾಹು ಸೂರ್ಯನನ್ನು ವೀಕ್ಷಣೆ ಮಾಡ್ತಾ ಇದ್ದಾನೆ ಗುರು ವಕ್ರಿಯಾಗಿದ್ದಾನೆ ಕುಜ ವಕ್ರಿಯಾಗಿದ್ದಾನೆ ಪರಿಸ್ಥಿತಿ ಅಷ್ಟು ಸುಲಭ ಅಲ್ಲ ತಾನೇ ಈಗ ಏನೇ ಇದ್ದರೂ ಕೂಡ ಅಲ್ವಾ ಈಗ ಈಗ ತುಲಾರಾಶಿಯಲ್ಲಿ ಸೂರ್ಯ ಆಲ್ ಆಲ್ಮೋಸ್ಟ್ ನೀ ಚೆನ್ನಾಗಿ ಬಿಟ್ಟಿದ್ದಾನೆ ಅಲ್ವಾ ಸು ಸೂರ್ಯ ನೀವು ಸು ಸೂರ್ಯ ವೃಷ್ಟಿಕ ರಾಶಿಗೆ ಹೋಗಬೇಕು ಆನಂತರ ಆತ ಹೋಗ್ತಾ ಇರ್ತಾನೆ ಆಗ ಪರವಾಗಿಲ್ಲ ಈಗಿನ ಮಟ್ಟದಲ್ಲಂತೂ ಒಳ್ಳೆ ಪೀರಿಯಡ್ ನಡೀತಾ ಇಲ್ಲ ಅಂತ ಇಂಡಿಕೇಶನ್ ಇದೆ ಈಗಿನ ಮಟ್ಟದಲ್ಲಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಬಹಳಷ್ಟು ಸಮಸ್ಯೆಗಳು ಎಲ್ಲರನ್ನ ಕಾಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದರ ಜೊತೆಗೆ ಕುಜನ ರಿಲೇಟೆಡ್ ಪ್ರಾಬ್ಲಮ್ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಗ್ನಿ ಅನಾ ಅನಾಹುತಗಳು ಅಗ್ನಿ ಅಲ್ವಾ ಆಕಸ್ಮಿಕ ರೀತಿಯ ಘಟನೆಗಳು ಅಗ್ನಿ ಅನಾಹುತಗಳು ಬರುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಆಗಿರ್ತವೆ ಈ ಮೂಮೆಂಟಲ್ಲಿ ನಾವು ಮೊನ್ನೆನೇ ಪ್ರಿಡಿಕ್ಟ್ ಮಾಡಿದೆ ಯಾವಾಗ ಗ್ರಹಣ ಆದಾಗ ಈ ರೀತಿಯಾಗಿ ಅಂತ ಆಲ್ಮೋಸ್ಟ್ ಅದು ಆಗ್ತಾನೆ ಅಲ್ವಾ ಎಲ್ಲೊಂದಿಗೆ ಭೂಮಿ ನಡುವಂಥದ್ದು ಯಾಕಂದರೆ ಸೂರ್ಯನಿಗೆ ಎಂಟನೇ ಮನೆಯಲ್ಲಿ ಸೂರ್ಯನಿಗೆ ಎಂಟನೇ ಮನೆಯಲ್ಲಿ ಕುಜ ಹೋಗ್ತಾ ಇದ್ದಾನೆ ಸೊ ಆ ಎನರ್ಜಿಯಲ್ಲಿ ಈಗ ಟ್ರಾನ್ಸ್ಫರ್ ಆಯಿತು ಹಾಗೇನಾಯಿತು ಕುಜನ ರಿಲೇಟೆಡ್ ಏನೆಲ್ಲ ಉಂಟು ಭೂಮಿಯ ಅಗ್ನಿ ಏನೇ ಇದ್ರು ಕೂಡ ಅಲ್ಲಿಂದ ಸಮಸ್ಯೆಗಳು ಕ್ರಿಯೇಟ್ ಆಗೋ ಸಾಧ್ಯ ತೀರಾ ತೀರಾ ಜಾಸ್ತಿ ಅಂದರೆ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಬಹಳಷ್ಟು ವಿಚಾರಗಳಿಗೆ ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಬಹಳಷ್ಟು ಇಂಟ್ರೆಸ್ಟಿಂಗ್ ವಿಚಾರ ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ರಹಸ್ಯ ವಿದ್ಯೆಗಳನ್ನು ನಿಮ್ಮ ಜೊತೆ ಖಂಡಿತ ಹಂಚಿಕೊಳ್ತೇನೆ ಬಟ್ ಈಗ ಸಮಯ ಇರ್ತಾ ಉಂಟು ಏನು ಮಾಡೋಕ್ಕಾಗಲ್ಲ ಆರದೇ ಅಷ್ಟು ನೇರ ಪ್ರಸಾದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲನೂ ನೋಡ್ತಾ ಇರಿ ಜಿ ವಲ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಮ್ ನಮಸ್ತೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಳೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್